ಹೆಲ್ತ್ ಫಸ್ಟ್ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ಕೃತಿ ಹಾಸನ್. ವೀಕ್ಷಕರೇ, ಲೈಫಲ್ಲಿ ವೆಲ್ತ್ಗಿಂತ ಹೆಲ್ತ್ ತುಂಬಾನೇ ಇಂಪಾರ್ಟೆಂಟ್. ನಮ್ಮ ಲೈಫ್ ಜರ್ನಿ ತುಂಬ ಕಡಿಮೆ ಅವಧಿಯದಾದರೂ ಪರವಾಗಿಲ್ಲ, ಹೆಲ್ದಿಯಾಗಿ ಬದುಕಬೇಕು ಅನ್ನೋದು ಕೆಲವರ ಅಭಿಪ್ರಾಯ ಆಗಿರುತ್ತೆ. ಇತ್ತೀಚಿನ ದಿನಗಳಲ್ಲಿ ಅನಾರೋಗ್ಯದ ಸಮಸ್ಯೆ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇರೋದ್ರಿಂದ ಹಲವರಂತೂ ಹೋಮಿಯೋಪತಿ ಚಿಕಿತ್ಸೆ ಮೊರೆ ಹೋಗ್ತಾ ಇದ್ದಾರೆ. ಹಾಗೆ ಇವತ್ತಿನ ಸಂಚಿಕೆಯಲ್ಲಿ ಆರ್ಥ್ರೈಟಿಸ್ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ನೇರ ಪ್ರಸಾರದಲ್ಲಿದ್ದಾರೆ ನಮ್ಮ ಹೋಮಿಯೋಪತಿ ಡಾಕ್ಟರ್ ಆದಂತಹ ಡಾಕ್ಟರ್ ಆಶಾರಾಣಿಯವರು. ಬನ್ನಿ, ಅವರಿಗೆ ವೆಲ್ಕಮ್ ಮಾಡೋಣ. ಡಾಕ್ಟರ್ ನಮಸ್ಕಾರ, ಹೆಲ್ತ್ ಫಸ್ಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಡಾಕ್ಟರ್. ಹೇಳಿ, ಇವಾಗ ಆರ್ಥ್ರೈಟಿಸ್ ಅನ್ನೋದು ಕಾಮನ್ ಪ್ರಾಬ್ಲಮ್ ಆಗಿಬಿಟ್ಟಿದೆ ಇವಾಗ. ಫಸ್ಟ್ಗೆ ಬಟ್ ಇದಕ್ಕೆ ಆರ್ಥ್ರೈಟಿಸ್ ಅಂದರೆ ಏನು, ಡೆಫಿನೇಷನ್ ಏನಿದೆ ಇದಕ್ಕೆ? ಸಿ, ಯೂಶಲಿ ನಾವು ಸಾಕಷ್ಟು ಪೇಷಂಟ್ಸಲ್ಲಿ ಜಾಯಿಂಟ್ಸ್ ಪೇನ್ ಅಥವಾ ಕೀಲುಗಳ ನೋವು ಅಂತ ಹೇಳ್ಬೋದು. ಕೆಲವರಿಗೆ ಕತ್ತಿರ್ಬೋದು, ಸೊಂಟ ಇರ್ಬೋದು, ಮಂಡಿ ಇರ್ಬೋದು, ಭುಜ ಇರ್ಬೋದು, ಕೈ ಬೆರಳಲ್ಲಿರ್ಬೋದು, ಈ ಥರ ನಮ್ಮ ದೇಹದಲ್ಲಿರುವಂಥ ಪ್ರತಿಯೊಂದು ಜಾಯಿಂಟ್ಸಲ್ಲೂ ಪೇನ್ ಬರ್ಬೋದು ಅಥವಾ ಕೆಲವು ಜಾಯಿಂಟ್ಸಲ್ಲಿ ಅಷ್ಟೇ ಪೇನ್ ಬರ್ಬೋದು. ಯೂಶಲಿ ಆರ್ಥ್ರೈಟಿಸ್ ಅಂತಂದರೆ ನಾವು ಜಾಯಿಂಟ್ಸ್ಗೆ ಸಂಬಂಧಪಟ್ಟಿರುವಂಥ ಸಮಸ್ಯೆ ಅಂತ ನಾವು ಹೇಳ್ಬೋದು. ಸೊ, ಇನ್ಫ್ಲಮೇಷನ್ ಇನ್ ದಿ ಜಾಯಿಂಟ್ಸ್ ಅಂತ ಹೇಳ್ಬೋದು. ಅಂದರೆ ನಮ್ಮ ಸಂಧಿಗಳಲ್ಲಿ ಅಥವಾ ನಮ್ಮ ಜಾಯಿಂಟ್ಸಲ್ಲಿ ಆಗ್ತಾ ಇರುವಂಥ ಸಮಸ್ಯೆ ಅಥವಾ ಉರಿ ಊತ ಅಂತ ನಾವು ಹೇಳ್ಬೋದು, ಇನ್ಫ್ಲಮೇಷನ್ ಅಂತ ಹೇಳ್ಬೋದು. ಈ ಒಂದು ಸಮಸ್ಯೆನ ನಾವು ಆರ್ಥ್ರೈಟಿಸ್ ಅಂತ ಹೇಳ್ತೀವಿ. ಎಸ್ಪೆಷಲಿ ನಮ್ಮ ಜಾಯಿಂಟ್ಸ್ಗೆ ಆಗ್ತಾ ಇರುವಂಥ ಸಮಸ್ಯೆ ಆದಾಗ ಕೆಲವರಲ್ಲಿ ದಿನನಿತ್ಯ ಕೆಲಸ ಮಾಡ್ಕೊಳ್ಳೋದಕ್ಕೆ ಸಮಸ್ಯೆ ಕಾಣಿಸ್ಕೊಳ್ಳೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸಿ, ಎಲ್ಲ ಟೈಪ್ಸ್ ಆಫ್ ಆರ್ಥ್ರೈಟಿಸ್ಸು ಒಂದೇ ರೀತಿಯ ಸಮಸ್ಯೆ ಇರುತ್ತೆ ಅಂತ ನಾವು ಹೇಳೋಕೆ ಕಷ್ಟ ಆಗುತ್ತೆ. ಕೆಲವು ಆರ್ಥ್ರೈಟಿಸಲ್ಲಿ ತುಂಬ ಸಿವಿಯರ್ ಸಮಸ್ಯೆಗಳನ್ನ ಕೂಡ ನಾವು ನೋಡಬಹುದು. ಈವನ್ ಅವರೊಂದು ದಿನನಿತ್ಯ ಕೆಲಸಕ್ಕೆ ಕೂಡ ತೊಂದರೆ ಆಗುವಂಥ ಸಾಧ್ಯತೆ ಕೂಡ ಇರುತ್ತೆ. ಯೂಶಲಿ ಏಜ್ ಅಂತ ಹೇಳಿದ ತಕ್ಷಣಕ್ಕೆ ಇದು ಚಿಕ್ಕ ವಯಸ್ಸಲ್ಲಾಗಿರ್ಬೋದು, ಮಧ್ಯ ವಯಸ್ಕರಲ್ಲಾಗಿರ್ಬೋದು ಅಥವಾ ಓಲ್ಡ್ ಏಜಲ್ಲಾಗಿರ್ಬೋದು, ಯಾವುದೇ ಒಂದು ವಯಸ್ಕರಲ್ಲಿ ಕೂಡ ಈ ಒಂದು ಆರ್ಥ್ರೈಟಿಸ್ ಸಮಸ್ಯೆ ಅನ್ನೋದು ನಾವು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕಾಣಿಸ್ಕೊಳ್ತಾ ಇದೆ ಅಂತಲೇ ಹೇಳ್ಬೋದು. ಹಾಗಂತ ನಾವು ಎಲ್ಲ ಆರ್ಥ್ರೈಟಿಸು ಒಂದೇ ಏಜ್ಗೆ ಬರುತ್ತೆ ಅಂತಲ್ಲ, ಕೆಲವು ಆರ್ಥ್ರೈಟಿಸ್ ಕೆಲವು ಏಜಲ್ಲಿ ಹೆಚ್ಚು ಪ್ರಮಾಣದಲ್ಲಿ ನಾವು ನೋಡ್ತೇವೆ. ಕೆಲವು ಆರ್ಥ್ರೈಟಿಸ್ ನಾವು ಎಸ್ಪೆಷಲಿ ಟೀನೇಜ್ ಅಥವಾ ಅರ್ಲಿ ಅಡಲ್ಟ್ ಏಜಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಸೊ, ಈ ಒಂದು ಏಜ್ ಗ್ರೂಪ್ಸಲ್ಲಿ ನಾವು ಹೆಚ್ಚಾಗಿ ಈ ಒಂದು ಆರ್ಥ್ರೈಟಿಸ್ನ ಕಾಣಿಸ್ಕೊಳ್ಳೋಂಥದ್ದಾದರೆ, ಈ ಅರ್ಲಿ ಏಜ್ ಗ್ರೂಪಲ್ಲಿ 16, 20, 25 ಇಯರ್ಸ್, 30 ಇಯರ್ಸ್ ಒಳಗಡೆನೆ ಹೆಚ್ಚಾಗಿ ಕಾಣಿಸ್ಕೊಳ್ಳೋಂಥ ಆರ್ಥ್ರೈಟಿಸ್ಗಳು ಹೇಳುವಂಥದ್ದಾದರೆ ನಾವು ರುಮಟೈಡ್ ಆರ್ಥ್ರೈಟಿಸ್ ಅಂತ ಹೇಳ್ಬೋದು. ಈವನ್ ಗೌಟ್ ಸಮಸ್ಯೆ ಕೂಡ ಕೆಲವರಲ್ಲಿ ಕಾಣಿಸ್ಕೊಳ್ಬೋದು, ಎಸ್ಪೆಷಲಿ ಸಂಧಿವಾತ. ಈ ರುಮಟೈಡ್ ಆರ್ಥ್ರೈಟಿಸ್ ಅಂತ ಹೇಳಿದಾಗ ಈ ನಮ್ಮ ರೋಗ ನಿರೋಧಕ ಶಕ್ತಿ ಯಾವಾಗ ಕಡಿಮೆ ಆಗುತ್ತೆ ಅಥವಾ ಸರಿಯಾಗಿ ಕೆಲಸ ಮಾಡೋದಿಲ್ವೋ, ಸೊ ಆಟೋ ಇಮ್ಯೂನ್ ಡಿಸೀಸ್ ಅಂತ ಕೂಡ ನಾವು ಕರಿತೀವಿ. ಅಂದರೆ ನಮ್ಮ ಸೆಲ್ಫ್ ರೋಗ ನಿರೋಧಕ ಶಕ್ತಿ ನಮ್ಮ ಜಾಯಿಂಟ್ಸ್ಗಳನ್ನು, ನಮ್ಮ ಮೇನ್ ಟಿಶ್ಯೂಸ್ನ ಇರ್ಬೋದು, ಕಾರ್ಟಿಲೇಜ್ ಜಾಯಿಂಟ್ಸ್ನ ಡ್ಯಾಮೇಜ್ ಮಾಡ್ತಾ ಹೋಗುತ್ತೆ. ಇದರಿಂದ ಏನಾಗುತ್ತೆ, ಆ ಜಾಯಿಂಟ್ಸಲ್ಲಿ ಇರುವಂಥ ಗ್ಯಾಪ್ ಅಂತ ಏನು ಹೇಳ್ತೀವಿ, ಮೂಳೆ ಮಧ್ಯದಲ್ಲಿರುವಂಥ ಗ್ಯಾಪ್ ಕಡಿಮೆ ಆಗ್ತಾ ಹೋಗುತ್ತೆ. ಒಂದಕ್ಕೊಂದು ಮೂಳೆ ಎರಡು ಹತ್ತಿರ ಬಂದು ಉಜ್ಜಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇದನ್ನು ಕೂಡ ನಾವು ರುಮಟೈಡ್ ಆರ್ಥ್ರೈಟಿಸ್ ಅಂತ ಹೇಳ್ತೀವಿ, ಆಟೋ ಇಮ್ಯೂನ್ ಡಿಸೀಸ್ ಅಂತ ನಾವು ಇದನ್ನು ಕರಿಬಹುದು. ಎಸ್ಪೆಷಲಿ ರೋಗ ನಿರೋಧಕ ಶಕ್ತಿಯಲ್ಲಿ ಪ್ರಾಬ್ಲಮ್ ಉಂಟಾದಾಗ ಈ ಒಂದು ಪ್ರಾಬ್ಲಮ್ನ ನಾವು ನೋಡ್ತೇವೆ ಆರ್ಥ್ರೈಟಿಸು. ಇದು ಹೆಚ್ಚಿನ ಪೇಷೆಂಟ್ಸಲ್ಲಿ ನಾವು ನೋಡೋಂಥದ್ದಾದರೆ, ಜಾಯಿಂಟ್ಸ್ಗೆ ಎಷ್ಟೇ ನಾವು ಟ್ರೀಟ್ಮೆಂಟ್ ತೊಗೊಂಡ್ರು ಅಥವಾ ನೋವಿಗೆ ಎಷ್ಟೇ ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ರು ಕೂಡ ನಮಗೆ ಪೇನ್ ಅನ್ನೋದು ಬಿಟ್ಟು ಬಿಟ್ಟು ಬರ್ತಾನೇ ಇದೆ ಅಂತ ಹೇಳ್ತಾರೆ. ಬಿಕಾಸ್ ಇದಕ್ಕೆ ನಾವು ಮೇನಾಗಿ ರೋಗ ನಿರೋಧಕ ಶಕ್ತಿ ಪ್ರಮಾಣದಲ್ಲಿ ಎಫೆಕ್ಟ್ ಆಗಿರೋದ್ರಿಂದ ನಾವು ಇಂಟರ್ನಲ್, ಇದು ಮೇನ್ ಜಾಯಿಂಟ್ಸ್ಗೆ ಯಾಕೆ ಎಫೆಕ್ಟ್ ಆಗ್ತಾ ಇದೆ ಅಂದರೆ, ಇಂಟರ್ನಲ್ ಪ್ರಾಬ್ಲಮಿಂದ ಜಾಯಿಂಟ್ಸ್ಗೆ ಅದು ತೊಂದರೆ ಆಗ್ತಾ ಇದೆ. ನಾವು ಬರೀ ಜಾಯಿಂಟ್ಸ್ಗೆ ಕೆಲವು ಮೆಡಿಕೇಷನ್ಸ್ ತೊಗೊಂಡಾಗ ಕಂಟ್ರೋಲ್ ಮಾಡಿಕೊಂಡ್ರು ತಿರ್ಗಾ ಅದು ಪೇನ್ ನಮ್ಮಲ್ಲಿ ಕಾಣಿಸ್ಕೊಳ್ತಾನೆ ಇರುತ್ತೆ. ಮೇನ್ ಇದು ಸಣ್ಣ ಬೆರಳಿಂದ ಹಿಡಿದು ದೇಹದಲ್ಲಿರೋ ಪ್ರತಿಯೊಂದು ಜಾಯಿಂಟ್ಸ್ಗೆ ಎಫೆಕ್ಟ್ ಆಗ್ಬೋದು. ಕೈ ಬೆರಳಲ್ಲಿ, ಕಾಲು ಬೆರಳಲ್ಲಿ, ರಿಸ್ಟ್ ಜಾಯಿಂಟ್ ಇರ್ಬೋದು, ಆ್ಯಂಕಲ್ ಜಾಯಿಂಟಲ್ಲಿ ಇರ್ಬೋದು, ಪಾದ ಹತ್ರ ಇರ್ಬೋದು ಅಥವಾ ಎಲ್ಬೋ ಜಾಯಿಂಟ್ ಅಂತ ಹೇಳ್ತೀವಿ, ಮೊಣಕೈಯಲ್ಲಿ, ಮೊಣಕಾಲಲ್ಲಿ, ಕತ್ತು, ಭುಜ, ಸೊಂಟ, ಹಿಪ್ ಜಾಯಿಂಟು, ಈ ಥರ ಪ್ರತಿಯೊಂದು ಜಾಯಿಂಟ್ಗೆ ಇದು ಪೇನ್ ಬರುತ್ತೆ, ಊತ ಬರುತ್ತೆ, ಜಾಯಿಂಟಲ್ಲಿ ಬಿಗಿ ಆಗುತ್ತೆ, ಸ್ಟಿಫ್ನೆಸ್ ಅಂತ ಹೇಳ್ತೀವಿ, ಕೈ ಮರ್ಚೋದಕ್ಕೆ ಅಥವಾ ಎಸ್ಪೆಷಲಿ ಕಾಲಲ್ಲಿ, ಸೊಂಟದಲ್ಲಿ, ಕತ್ತಲ್ಲಿ, ಈ ಥರ ಆದಾಗ ಫ್ರೀ ಮೂಮೆಂಟ್ಸ್ ಮಾಡೋಕ್ಕಾಗೋದಿಲ್ಲ. ಸೊ, ನಮ್ಗೆ ಯಾವಾಗ ಫ್ರೀಯಾಗಿ ಮೂಮೆಂಟ್ ಮಾಡೋಕ್ಕಾಗ್ತಾ ಇಲ್ಲ, ಜಾಯಿಂಟ್ಗಳು ಪೇನ್ ಜಾಸ್ತಿ ಆಗ್ತಿದೆ, ಊತ ಬರ್ತಾ ಇದೆ, ಬಿಗಿ ಆಗ್ತಾ ಇದೆ, ಬೆಳಗಿನ ಜಾವದಲ್ಲಿ ಎದ್ದಿದ ತಕ್ಷಣಕ್ಕೆ ತುಂಬ ಸಿವಿಯರ್ ಪೇನ್ ಇರುತ್ತೆ, ಫ್ರೀ ಮೂಮೆಂಟ್ಸ್ ಮಾಡೋಕ್ಕಾಗೋದಿಲ್ಲ, ಸ್ವಲ್ಪ ಬಿಸಿಲು ಬಿದ್ದರೆ ಅಥವಾ ಬಿಸಿನೀರಲ್ಲಿ ಶಾಖ ತೊಗೊಂಡ್ರೆ ನಮಗೆ ಆರಾಮಾಗುತ್ತೆ ಅಂತ ಕೂಡ ಹೇಳ್ತಾರೆ, ಥಂಡಿಗೆಲ್ಲ ತುಂಬ ಜಾಸ್ತಿ ಆಗುತ್ತೆ ಅಂತ ಕೂಡ ಪೇಷಂಟ್ಸ್ ಹೇಳ್ತಾರೆ. ಸೊ, ಇದು ಒಂದು ಟೈಪ್ ಆಫ್ ಆರ್ಥ್ರೈಟಿಸ್ ಆಗಿರೋದ್ರಿಂದ ಹೆಚ್ಚಾಗಿ ನಾವು ಅರ್ಲಿ ಅಡಲ್ಟ್ ಏಜಲ್ಲಿ ಈ ಒಂದು ಸಮಸ್ಯೆನೇ ಕಾಣಿಸ್ಕೊಳ್ಳುತ್ತೆ. ಹಾಗಂತ ಈವನ್ 30, 40 ಇಯರ್ಸ್ ಪ್ಲಸ್ ಆಗಿರೋರಿಗೂ ಕೂಡ ನಾವು ನೋಡ್ತೇವೆ, ಇಲ್ಲ ಅಂತಲ್ಲ, ಬಟ್ ಪ್ರಮಾಣ ಕಡಿಮೆ ಇರುತ್ತೆ ಅಂತ ಹೇಳ್ತೀವಿ. ಬಟ್ ಈ ಏಜ್ ಗ್ರೂಪಲ್ಲಿ ಹೆಚ್ಚಾಗಿ ಈ ಒಂದು ಆರ್ಥ್ರೈಟಿಸ್ ನಾವು ಪ್ರಾಬ್ಲಮ್ನ ಹೆಚ್ಚಾಗಿ ಕಾಣಬಹುದು. ಸೊ, ಹಾಗೆ ಇನ್ನು ಆಸ್ಟಿಯೋ ಆರ್ಥ್ರೈಟಿಸ್ ಅಂತ ಕೂಡ ಹೇಳ್ತೀವಿ, ಇದು ಕೂಡ ಒನ್ ಆಫ್ ದಿ ಟೈಪ್ ಆಫ್ ಆರ್ಥ್ರೈಟಿಸ್. ಇದು ಕೂಡ ನಾವು ಪ್ರತಿದಿನ ಒಂದು ಜೀವನದಲ್ಲಿ ನಾವು ನೋಡ್ತಾ ಹೋಗ್ಬೋದು, ಪ್ರತಿಯೊಬ್ಬರಲ್ಲೂ ಕೂಡ ಎಸ್ಪೆಷಲಿ ಏಜ್ ಅನ್ನೋದು
ಪ್ರತಿದಿನ ನಮ್ಮ ಒಂದು ವಯಸ್ಸು ದೇಹಕ್ಕೆ ಆಗ್ತಾನೆ ಇರುತ್ತೆ. ಏಜ್ ಆಗ್ತಾ ಬಾಡಿಯಲ್ಲಿ ಮೂಳೆಗಳ ಸಾಂದ್ರತೆ ಆಗಿರ್ಬೋದು, ಅಥವಾ ಕಾರ್ಟಿಲೇಜ್ ವೀಕ್ ಆಗೋದಿರಬಹುದು, ಸೈನೋವಿಯಲ್ ಫ್ಲೂಯಿಡ್ ಅಂತ ಹೇಳ್ತೀವಿ, ಅಂದರೆ ಅದು ದ್ರವ ಅಂತ ನಾವು ಹೇಳ್ತೀವಿ, ಅಂದರೆ ಎರಡು ಮೂಳೆಗಳ ಮಧ್ಯದಲ್ಲಿರುವಂಥ ಜಾಯಿಂಟ್ ಸ್ಪೇಸಲ್ಲಿರುವಂಥ ಜೆಲ್ ಅಂಶ ಅಂತ ಕೂಡ ನಾವು ಹೇಳ್ಬೋದು, ಲುಬ್ರಿಕೇಟಿಂಗ್ ಜೆಲ್ ಅಂತ ಕೂಡ ನಾವು ಹೇಳ್ಬೋದು. ಈ ಒಂದು ಸೈನೋವಿಯಲ್ ಫ್ಲೂಯಿಡ್ ಅಂಶ ಕಡಿಮೆ ಆಗೋ ಸಾಧ್ಯತೆ ಇರುತ್ತೆ, ವಯಸ್ಸಾಗ್ತಾ ಮೂಳೆಗಳು ಸವಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಮೂಳೆಗಳ ಸಾಂದ್ರತೆ ಕಳ್ಕೊಳ್ಳುತ್ತೆ, ಕೆಲವರಿಗೆ ಹಾರ್ಮೋನ್ ಪ್ರಾಬ್ಲಮ್ ಪ್ರಭಾವದಿಂದ ಏನಾಗುತ್ತೆ, ಎಸ್ಪೆಷಲಿ ಥೈರಾಯ್ಡ್ ಪ್ರಾಬ್ಲಮ್ ಇರ್ಬೋದು, ಈ ಒಂದು ಕ್ಯಾಲ್ಶಿಯಂ ಕೊರತೆ ಉಂಟಾಗೋ ಸಾಧ್ಯತೆ ಇರುತ್ತೆ, ವೈಟಮಿನ್ ಡಿ ಕೊರತೆ ಆಗಿರ್ಬೋದು, ಕ್ಯಾಲ್ಶಿಯಂ ಹೀರ್ಕೊಳ್ಳುವಂಥ ಶಕ್ತಿ ಮೂಳೆಗಳಿಗೆ ಕಡಿಮೆ ಆಗಿರಬಹುದು. ಇದರಿಂದ ಕೂಡ ಏನಾಗುತ್ತೆ, ಮೂಳೆಗಳ ಸಾಂದ್ರತೆ ಕಡಿಮೆ ಆಗಿ ಮೂಳೆ ಸವಿಯೋದನ್ನು ನಾವು ನೋಡ್ತಾ ಹೋಗ್ತೀವಿ. ಯಾವಾಗ ಈ ಮೂಳೆ ಸವಿತಾ ಹೋಗುತ್ತೆ, ಮೂಳೆಗಳ ಸಾಂದ್ರತೆ ಕಡಿಮೆ ಆಗ್ತಾ ಹೋಗುತ್ತೆ, ಎಸ್ಪೆಷಲಿ ಇದು ನಾವು ಹೆಚ್ಚಾಗಿ ನೋಡೋದು 40 ವಯಸ್ಪಟ್ಟಾಗಿರೋರಿಗೆ, 35 ವಯಸ್ಪಟ್ಟಾಗಿರೋರಿಗೆ, 45-50 ಈ ಮೆನಪಾಸ್ ಏಜ್ ಗ್ರೂಪ್ ಅಂತ ಹೇಳ್ತೀವಿ, ಅಂದರೆ ಹೆಣ್ಮಕ್ಳಲ್ಲಿ ಹೆಚ್ಚಾಗಿ ಇದು ನಾವು ನೋಡ್ತೇವೆ, ಈ ಒಂದು ಮೂಳೆ ಸವಿಯೋದು ಚಿಕ್ಕ ಏಜಲ್ಲಿ, ಅಂದರೆ ಒಂದು 40-45 ಇಯರ್ಸಲ್ಲಿ ಕೂಡ ನಾವು ನೋಡ್ತೇವೆ. ಯೂಶಲಿ ಆಫ್ಟರ್ 60-65 ಒಂದು ಮೂಳೆ ಸವಿಯೋದು ಕಾಮನ್ ಆಗಿ ಏಜ್ ಫ್ಯಾಕ್ಟರ್ ಅಲ್ಲಿ ಕಾಣುತ್ತೆ, ಬಟ್ ಯಾವಾಗ ನಮಗೆ ಒಂದು 35-40-45 ಇಯರ್ಸಲ್ಲೇ ಕಾಣಿಸ್ಕೊಳ್ತಿದೆ ಮೂಳೆ ಸವಿತ ಅಂತಂದ್ರೆ, ಡೆಫಿನೆಟ್ಲಿ ನಾವು ಇದಕ್ಕೆ ಕಾರಣ ಅನ್ನೋದು ಬರೇ ಏಜ್ ಫ್ಯಾಕ್ಟರ್ ಅಷ್ಟೇ ಅಲ್ಲ, ಹಾರ್ಮೋನ್ ಪ್ರಾಬ್ಲಮ್ಸ್ ಇರ್ಬೋದು, ಥೈರಾಯ್ಡ್ ಪ್ರಾಬ್ಲಮ್ ಕೂಡ ಇರ್ಬೋದು, ಇದರಿಂದ ಕೂಡ ಕ್ಯಾಲ್ಶಿಯಂ ಕೊರತೆ ಆಗಿರ್ಬೋದು ದೇಹದಲ್ಲಿ. ಸೊ ಕೆಲವು ಆಹಾರ ಪದ್ಧತಿ ಜೊತೆಗೆ ನಾವು ಕೆಲವು ಮೆಡಿಕೇಶನ್ಸ್ ಕೂಡ ಹೋಮಿಯೋಪತಿಯಲ್ಲಿ ಕೊಟ್ಟಾಗ ಆ ಮೂಳೆ ಸಾಂದ್ರತೆನ ಇಂಪ್ರೂವ್ ಮಾಡೋದಕ್ಕೂ ಕೊಡ್ತಾ ಇರ್ತೀವಿ, ಹಾಗೆ ಮೂಳೆ ಸವಿತ ಆಗೋದನ್ನ ಕೂಡ ಹಂತಂತವಾಗಿ ಕಡಿಮೆ ಆಗೋದಕ್ಕೆ ಕೂಡ ಅದನ್ನು ನಾವು ಹೆಲ್ಪ್ ಮಾಡೋದಕ್ಕೆ ಮೆಡಿಕೇಶನ್ಸ್ನ ಕೊಡ್ತಾ ಹೋಗ್ಬೋದು. ಈ ಒಂದು ಆಸ್ಟಿಯೋಆರ್ಥ್ರೈಟಿಸ್ ಪೇಷೆಂಟ್ಸಲ್ಲಿ ಕೂಡ ಒಂದು ಮೂಳೆ ಸವಿಯೋದ್ರಿಂದ ಪೇನ್ ಅನ್ನೋದು ಇವರಲ್ಲಿ ಕೂಡ ಕಾಣಿಸ್ಕೊಳ್ಳುತ್ತೆ. ಸೊ ಯಾವುದೇ ಒಂದು ಆರ್ಥ್ರೈಟಿಸ್ ಅಂತ ತೆಗೆದುಕೊಂಡ್ರೆ ನಾವು ಜಾಯಿಂಟ್ ಪೇನ್ ಅನ್ನೋದು ಕಾಮನ್ ಆಗಿ ನಾವು ನೋಡ್ತೇವೆ. ಸೊ ಜಾಯಿಂಟಲ್ಲಿ ಊತ ಬರೋದನ್ನು ನಾವು ನೋಡ್ತೇವೆ, ಫ್ರೀಯಾಗಿ ಮೂವ್ಮೆಂಟ್ ಮಾಡೋಕ್ಕಾಗೋದಿಲ್ಲ, ಕಾಲು ಬಿಗಿಯಾಗುತ್ತೆ, ಮರ್ಚೋದಕ್ಕಾಗೋದಿಲ್ಲ, ಸ್ಟಿಫ್ನೆಸ್ ಆಗುತ್ತೆ ಅಂತ ಕೂಡ ಹೇಳ್ತಾರೆ. ಅದರಲ್ಲೂ ಕೂಡ ಆಸ್ಟಿಯೋಆರ್ಥ್ರೈಟಿಸ್ ಹೆಚ್ಚಾಗಿ ಕಾಣುವಂಥದ್ದು ಯಾವ ಕೀಲುಗಳಲ್ಲಿ ಅಂತಂದರೆ, ಮಂಡಿ ಜಾಯಿಂಟ್ ಅಂತ ಹೇಳ್ತೀವಿ, ಸೊಂಟದ ಮೂಳೆ ಅಂತ ಹೇಳ್ತೀವಿ, ಹಿಪ್ ಜಾಯಿಂಟ್ ಅಂತ ಹೇಳ್ತೀವಿ, ಕತ್ತು ಭುಜ, ಎಸ್ಪೆಷಲಿ ಲಾರ್ಜ್ ಜಾಯಿಂಟ್ಸ್ ಅಂತ ಹೇಳ್ತೀವಿ, ಅಂದರೆ ನಮ್ಮ ದೇಹದ ತೂಕ ತರಿಯಂಥ ಜಾಯಿಂಟ್, ಅದರಲ್ಲಿ ಮಂಡಿ ಮತ್ತು ಸೊಂಟ ಹಿಪ್ ಹೆಚ್ಚಾಗಿ ಮಂಡಿಯಲ್ಲಿ ನಾವು ನಮ್ಮ ದೇಹದ ತೂಕ ತಡೆಯೋದ್ರಿಂದ ಸೊ ಹೆಚ್ಚಾಗಿ ಮೂಳೆ ಸವಿತ ನಾವು ಮಂಡಿಯಲ್ಲಿನೇ ಕಾಮನ್ ಆಗಿ ನೋಡುವಂಥದ್ದು. ಸೊ ಈ ಮಂಡಿಯಲ್ಲಿ ಮೂಳೆ ಸವಿಯೋದನ್ನು ನೋಡೋದ್ರಿಂದ ಸೊ ಅವರಕ್ಕೆ ದಿನನಿತ್ಯ ಕೆಲಸ ಮಾಡ್ಕೊಳ್ಳೋದಕ್ಕೂ ಕಷ್ಟ ಆಗ್ತಾ ಹೋಗುತ್ತೆ, ಕುತ್ಕೊಂಡ್ರೆ ಎದ್ದೊಳೋದಕ್ಕೆ ಕಷ್ಟ ಆಗುತ್ತೆ, ತುಂಬೊತ್ತು ಕೆಳಗಡೆ ಕೂಡಕ್ಕಾಗೋದಿಲ್ಲ, ಸ್ಟೆಪ್ಸ್ ಹತ್ತೋದಕ್ಕಾಗೋದಿಲ್ಲ, ತುಂಬ ಅಪ್ಪತ್ತಕ್ಕಾಗೋದಿಲ್ಲ, ನಡೆಯೋದಕ್ಕೆ ಜಾಸ್ತಿ ಆಗೋದಿಲ್ಲ. ಸೊ ಡೈಲಿ ಆ್ಯಕ್ಟಿವಿಟೀಸ್ ಮಾಡ್ಕೊಳ್ಳೋದಕ್ಕೆ ಕೂಡ ನಮಗೆ ಕಷ್ಟ ಆಗ್ತಿದೆ, ಜಾಯಿಂಟ್ ಎಲ್ಲ ಊತ ಬರುತ್ತೆ, ಪೇನ್ ಬರುತ್ತೆ, ಬಿಗಿ ಆಗುತ್ತೆ, ಮೂವ್ಮೆಂಟ್ಸ್ ಮಾಡೋಕ್ಕೆ ಕಷ್ಟ ಆಗುತ್ತೆ, ವಾಕ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಸೊ ಹಂತಂತವಾಗಿ ನೋವು ಅನ್ನೋದು ದಿನೇ ದಿನೇ ಅವರಲ್ಲಿ ಹೆಚ್ಚು ಪ್ರಮಾಣದಲ್ಲಿ ಬೆಳ್ಕೊಳ್ತಾ ಹೋಗುತ್ತೆ. ಡಾಕ್ಟರ್, ಇದ್ರ ಬಗ್ಗೆ ಇನ್ನಷ್ಟು ಮಾತಾಡೋಣ. ಒಬ್ರು ಕಾಲರ್ ರೆಡಿ ಇದ್ದಾರೆ. ಹಲೋ, ನಮಸ್ಕಾರ. ಹಲೋ ಹಲೋ ನಮಸ್ಕಾರ ಅಮ್ಮ, ನಿಮ್ಮ ಹೆಸರು ಹೇಳಿ. ಹಾ, ಎಲ್ಲಿಂದ ಕರೆ ಮಾಡ್ತಿರೋದು ತಾವು? ಓಕೆ, ಡಾಕ್ಟರ್ ಇದ್ದಾರೆ, ಮಾತನಾಡಿ. ಹಲೋ ಹಲೋ ಹೇಳಿ ಮಾ, ನಮಸ್ತೆ. ಏನ್ ಸಮಸ್ಯೆ ಇದೆ? ಓಕೆ ಮಾ, ಏಜ್ ಎಷ್ಟಿದೆ ನಿಮ್ಗೆ? ಜಾಯಿಂಟ್ಸ್ ಪೇನ್ ಯಾರಿಗೆ ಆಗ್ತಾ ಇದೆ? 50 ವರ್ಷನಾ? ಓಕೆ, ಪೇನ್ ನಿಮ್ಗೆ ಏನ್ ಸಮಸ್ಯೆ ಆಗ್ತಾ ಇದೆ? ಓಕೆ ಹೇಳಿ ಮಾ, ಈಗ ನಿಮ್ಗೆ ಏನು ಕೆಲಸ ಮಾಡ್ಕೊಳಕ್ ಆಗ್ತಾ ಇಲ್ಲ, ಜಾಯಿಂಟ್ ಪೇನ್ ಇದೆ, 50 ವರ್ಷ ಅಂತ ಹೇಳ್ತಿದ್ದೀರಾ. ಈಗ ಜಾಯಿಂಟ್ಸ್ ಅಂತಂದ್ರೆ ನಮ್ಮ ದೇಹದಲ್ಲಿ ಸಾಕಷ್ಟು ಜಾಯಿಂಟ್ಸ್ ಗಳಿದಾವೆ, ಯಾವ್ಯಾವ ಜಾಯಿಂಟ್ಸ್ ಅಲ್ಲಿ ನಿಮ್ಗೆ ಪೇನ್ ಕಾಣಿಸ್ಕೊಳ್ತಾ ಇದೆ? ಬರೀ ಒಂದೇ ಜಾಯಿಂಟ್ ಅಲ್ಲಿ ಇದೆಯಾ, ಅಥವಾ ಹಲವಾರು ಜಾಯಿಂಟ್ ಅಲ್ಲಿ ಅದು ಎಫೆಕ್ಟ್ ಆಗ್ತಾ ಇದೆಯಾ? ಸೊ ಏನು ಅನ್ನೋದು ನೀವು ಸ್ಪಷ್ಟತನೆ ಕೊಟ್ಟಾಗ ನಾವು ನಿಮ್ಗೆ ಕ್ಲಾರಿಟಿಯಾಗಿ ತಿಳಿಸ್ಕೊಡ್ಬೋದು ಯಾವ ಒಂದು ಸಮಸ್ಯೆದಿಂದ ಈ ಒಂದು ಆರ್ಥ್ರೈಟಿಸ್ ಪ್ರಾಬ್ಲಮ್ ನಿಮಗೆ ಶುರುವಾಗಿದೆ, ಜೊತೆಗೆ ಯಾವ ಟೈಪ್ ಆಫ್ ಆರ್ಥ್ರೈಟಿಸ್ ನಿಮಗೆ ಸಮಸ್ಯೆ ಅನ್ನೋದು ಬಂದಿದೆ, ಅದಕ್ಕೆ ತಕ್ಕ ಹಾಗೆ ಹೋಮಿಯೋಪತಿಯಲ್ಲಿ ಯಾವ ರೀತಿ ಚಿಕಿತ್ಸೆ ಇದೆ ಅನ್ನೋದು ಕೂಡ ನಾವು ಡೀಟೇಲ್ ಆಗಿ ಹೇಳ್ಬೋದು. ಸಿ, ಆದಷ್ಟು ನಿಮ್ಗೆ ಈಗ ಪೇನ್ ಬರ್ತಾ ಇದೆ ಅಂದರೆ ಖಂಡಿತವಾಗ್ಲೂ ನಾವು ಕೂಡ ಒಮ್ಮೆ ಎಕ್ಸಾಮಿನೇಷನ್ ಮಾಡಬೇಕಾಗತ್ತೆ. ಬರೇ ಪೇನ್ ಅಷ್ಟೇ ಇದೆಯಾ, ಊತ ಏನಾದರೂ ಬರುತ್ತಾ, ಅಥವಾ ಜಾಯಿಂಟಲ್ಲಿ ಕೆಲವೊಮ್ಮೆ ಜಲಾಂಶ ಕಡಿಮೆ ಆದರೂ ಕೂಡ ಆ ಮೂಳೆ ಒಂದಕ್ಕೊಂದು ಉಜ್ಜಾಡುತ್ತೆ, ಆವಾಗ ಕೆಲವರಿಗೆ ಸೌಂಡ್ ಅನ್ನೋದು ಕೇಳಿಸುತ್ತೆ ಆ ಜಾಯಿಂಟಲ್ಲಿ, ಆ ಥರ ಏನಾದರೂ ಪ್ರಾಬ್ಲಮ್ ಆಗ್ತಿದೆಯಾ? ಸೊ ಈ ಥರ ಏನಾದರೂ ಇದ್ದರೆ ಅದಕ್ಕೆ ನಾವು ನಿಮಗೆ ಮೆಡಿಕೇಷನ್ಸ್ ಅನ್ನೋದು ಕೂಡ ಕೊಡ್ಬೋದು ಮಾ. ಸೊ ಯಾವುದೇ ಟೈಪ್ ಆಫ್ ಆರ್ಥ್ರೈಟಿಸ್ ಇದ್ದಲ್ಲಿ ಕೂಡ ಖಂಡಿತವಾಗ್ಲೂ ನೀವು ಒಮ್ಮೆ ಬಂದು ಭೇಟಿ ಆಗಬಹುದು. ಸೊ ಅದ್ರ ತಕ್ಕಾಗೆ ನಿಮ್ಮ ಒಂದು ದೇಹಕ್ಕೆ ಅನುಕೂಲವಾಗಿ ಮೆಡಿಕೇಷನ್ಸ್ ಅನ್ನೋದು ಕೂಡ ಕೊಡ್ತೇವೆ. ಸೊ ಹಂತಂತವಾಗಿ ನಿಮಗೆ ಆಗ್ತಿರುವಂಥ ಪೇನ್ ಏನು ಜಾಸ್ತಿ ಆಗ್ತಾ ಇದೆ, ಕೆಲಸ ಮಾಡ್ಕೊಳ್ಳೋದಕ್ಕೂ ಆಗ್ತಾ ಇಲ್ಲ ಅಂತ ಹೇಳ್ತಿದ್ದೀರಾ, ಅದೆಲ್ಲ ಕೂಡ ನಿಮಗೆ ಕಡಿಮೆ ಆಗ್ತಾ ಹೋಗುತ್ತೆ ಮಾ. ಓಕೆ, ಧನ್ಯವಾದಗಳು ತಮಗೆ. ವೀಕ್ಷಕರ, ನೀವು ಕರೆ ಮಾಡುವಾಗ ಸರಿಯಾದ ನೆಟ್ವರ್ಕ್ ಇರೋ ಜಾಗದಲ್ಲಿ ಬಂದು ಕರೆ ಮಾಡಿ ಅಂತ ಹೇಳ್ತಾ ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ. ಹಲೋ, ನಮಸ್ಕಾರ. ಮೇಡಮ್ ನಮಸ್ತೆ. ನಮಸ್ತೆ ಸರ್, ಎಲ್ಲಿಂದ ಕರೆ ಮಾಡ್ತೀರಾ? ಕುಮಾರ್ ಅಂತ, ಮೈಸೂರಿಂದ. ಓಕೆ ಡಾಕ್ಟರ್, ತಾಯಿಗೆ
ಡಾಕ್ಟರ್ ಹತ್ರ ಮಾತಾಡ್ಬೋದು? ಹೇಳಿ ಹೇಳಿ ಸರ್, ಹೇಳಿ. ನಮಸ್ತೆ, ಹೇಳಿ. ಮೇಡಮ್, ನಮ್ಮ ತಾಯಿಗೆ ಒಂದು 65 ಇಯರ್ಸ್ ಆಗಿದೆ. ಓಕೆ. ಅವರಿಗೆ ಮಂಡಿ ಯಾವಾಗ್ಲೂ ಪೈನ್ ಪೈನ್ ಅಂತ ಹೇಳ್ತಾರೆ, ನಡೆಯಕ್ಕೆ ಸ್ವಲ್ಪ ಹಿಂಸೆ ಆಗತ್ತೆ, ಹಾಗೆ ಕೈ ಕಾಲುಗಳು ಹಳ್ಳಿನಲ್ಲಿ ಕೆಲಸ ಮಾಡೋದವರು. ಓಕೆ. ಅದು ಹೇಗೆ, ಅದ್ರ ಜೊತೆಗೆ ಏನಾದ್ರು ಮಂಡಿ ಪೈನ್ ಜಾಯಿಂಟ್ ಪೈನ್ಗೂ ತಲೆ ನೋವುಗೂ ಏನಾದ್ರು ಸಂಬಂಧ ಇದೆಯಾ? ಹಲ್ಲುಗಳ ನೋವುಗಳೆಲ್ಲ ಬರುತ್ತಂತೆ. ಓಕೆ. ಉಸಿರಾಡಕ್ಕೆ ಮಾತಾಡಕ್ಕೆ ಅಗಿಯಕ್ಕೆ ಹಿಂಸೆ ಆಗತ್ತೆ ಅಂತಾರೆ. ಸಮಸ್ಯೆಗಳು ಏನಾದ್ರು ಜಾಯಿಂಟ್ ಪೈಂಟ್ ಮತ್ತೆ ಆತರ ಈ ತರ ಎಲ್ಲ ಏನಾದ್ರು ತಲೆಗೆ ಮತ್ತೆ ಆತರ ನೋವುಗೆ ಸಾಧ್ಯ ಆಗತ್ತಾ ಅಂತ? ಇಲ್ಲ, ಯೂಶಲಿ ಈಗ ಅವ್ರಿಗೆ ಮಂಡಿಯಲ್ಲಿ ನೋವು 64-65 ಇಯರ್ಸ್ ಅಂತ ಹೇಳ್ತಾ ಇದ್ದೀರ, ಮಂಡಿ ಜಾಯಿಂಟ್ ಅಲ್ಲಿ ಪೇನ್ ಇದೆ ಅಂತ ಕೂಡ ಹೇಳ್ತಿದ್ರ. ಈಗ ಅಲ್ಲಲ್ಲಿ ಅಥವಾ ಅಗಿಯೋದಕ್ಕೆಲ್ಲ ಕಷ್ಟ ಆಗ್ತಾ ಇದೆ, ಜಾಯಿಂಟ್ ಅಲ್ಲಿ ಪೇನ್ ಬರುತ್ತೆ ತಲೆಯಲ್ಲಿ ಅಂತಂದ್ರೆ, ಡೆಫಿನೆಟ್ಲಿ ಅದಕ್ಕೂ ಏನಾದ್ರೂ ಪ್ರಾಬ್ಲಮ್ ಇದೆಯಾ ಅನ್ನೋದು ನಾವು ನೋಡ್ಬೇಕಾಗತ್ತೆ. ಮಂಡಿಗೂ ತಲೆಗೂ ನಾವು ಲಿಂಕ್ ಅನ್ನೋದಕ್ಕಿಂತ ಯೂಶಲಿ ಇರೋದಿಲ್ಲ, ಬಟ್ ಏನಾದ್ರೂ ಅಲ್ಲಿನೂ ಜಾಯಿಂಟ್ ಅಲ್ಲಿ ನಾವು ಟೆಂಪರೋ ಮ್ಯಾಂಡಿಬ್ಯುಲರ್ ಜಾಯಿಂಟ್ ಅಂತ ಹೇಳ್ತೀವಿ. ಈ ಎಸ್ಪೆಷಲಿ ಈ ಜಾಯಿಂಟ್ ನಮ್ಗೆ ಏನಕ್ಕೆ ಬೇಕು ಅಂದ್ರೆ, ನಮ್ಮ ಮೂವ್ಮೆಂಟ್ಸ್, ಎಸ್ಪೆಷಲಿ ನಾವು ಚೂವಿಂಗ್ ಮಾಡಕ್ಕೆ, ಅಗಿಯೋದಕ್ಕೆ, ನಾವು ಬಾಯ್ ಓಪನ್ ಮಾಡೋದಕ್ಕೆ, ಮಾತಾಡೋದಕ್ಕೆ, ಇದಕ್ಕೆಲ್ಲ ನಮಗೆ ಅದು ಮೂವ್ಮೆಂಟ್ಸ್ ಆಗುತ್ತೆ, ಈ ಒಂದು ಟೆಂಪರೋ ಮ್ಯಾಂಡಿಬ್ಯುಲರ್ ಜಾಯಿಂಟ್ ಅಂತ ಹೇಳ್ತೀವಿ. ಸೊ ನಿಮಗೆ ಅಲ್ಲೇನಾದರೂ ಎಫೆಕ್ಟ್ ಆಗಿದ್ರೂ ಕೂಡ ನಿಮ್ಮ ತಾಯಿಯವ್ರಿಗೆ ಅದರಿಂದ ಕೂಡ ಪೇನ್ ಬರಬಹುದು. ಈಗ ಅಲ್ಲಿಂದ ಸಮಸ್ಯೆ ಏನಾದರೂ ಇದೆಯಾ, ಡೆಂಟಲ್ ಪ್ರಾಬ್ಲಮ್ಸ್ ಇದ್ದರೂ ಕೂಡ ಏನಾದರೂ ಪೇನ್ ಬರ್ಬೋದು. ಅವ್ರ ಏಜ್ಗೆ ಕೂಡ ಏನಾದರೂ ಡೆಂಟಲ್ ಪ್ರಾಬ್ಲಮ್ಸ್ ಇದೆಯಾ, ಅಲ್ಲಿನ ಸಮಸ್ಯೆ ಇದೆಯಾ ಅನ್ನೋದು ಕೂಡ ನಾವು ಒಮ್ಮೆ ನೀವು ಡೆಂಟಲ್ ಡಾಕ್ಟರ್ ಹತ್ರ ಕೂಡ ಹೋಗಿ ಭೇಟಿಯಾಗಿ ತೋರಿಸ್ಕೊಳ್ಬೋದು. ಬಟ್ ಮೇನ್ ಆಗಿ ಈಗ ಜಾಯಿಂಟ್ ನಿಮಗೆ ಮಂಡಿಯಲ್ಲಿ ನಿಮ್ಮ ತಾಯಿಯವ್ರಿಗೆ ಪೇನ್ ಇದೆ ಅಂದರೆ ಖಂಡಿತವಾಗ್ಲೂ ಅದಕ್ಕೆ ನಿಮ್ಗೆ ಏನಾದರೂ ಅವರ ಏಜ್ ರಿಲೇಟೆಡ್ ಇರೋದ್ರಿಂದ ಮೂಳೆಯನ್ನು ಸವಿತಾ ಇರೋ ಸಾಧ್ಯತೆ ಕೂಡ ಇರುತ್ತೆ. ಸೊ ಅದನ್ನು ನಾವು ಕೂಡ ಒಮ್ಮೆ ಎಕ್ಸಾಮಿನೇಷನ್ ಮಾಡಿದಾಗ, ಜೊತೆಗೆ ಅವರ ದೇಹಕ್ಕೆ ಅನುಕೂಲವಾಗಿ ಒಂದು ಡೀಟೇಲ್ಸ್ ಹಿಸ್ಟ್ರಿ ಅಂತ ತಗೊಂಡಾಗ, ಯಾವಾಗಿಂದ ಹೇಗೆ ಶುರುವಾಗಿದೆ, ಅವ್ರಿಗೆ ಯಾವ ಟೈಮಲ್ಲಿ ಯಾವ ಮೂಮೆಂಟ್ಸ್ ಮಾಡಿದಾಗ ತೊಂದರೆ ಆಗ್ತಾ ಇದೆ, ಊತ ಇದೆಯಾ, ಕ್ರಿಪಿಟಸ್ ಇದೆಯಾ, ಕ್ರ್ಯಾಕ್ಲಿಂಗ್ ಸೌಂಡ್ ಏನಾದರೂ ಮಂಡಿಯಲ್ಲಿ ಬರ್ತಾ ಇದೆಯಾ, ಬಿಗಿ ಇದೆಯಾ, ಏನಿದೆ ಅನ್ನೋದು ನೋಡಿಕೊಂಡು ಅವ್ರ ದೇಹಕ್ಕೆ ತಕ್ಕಾಗಿ ಚಿಕಿತ್ಸೆ ಅನ್ನೋದು ಕೊಡಲಾಗುತ್ತೆ. ಯಾಕಂದರೆ ಆದಷ್ಟು ಹೋಮಿಯೋಪತಿಯಲ್ಲಿ ಮೆಡಿಕೇಶನ್ಸ್ ಅಲ್ಲಿನೇ ನಾವು ಇಂಪ್ರೂವ್ ಮಾಡೋದಕ್ಕೆ ಹೆಲ್ಪ್ ಮಾಡೋದಕ್ಕೆ ಕೊಡ್ತಾ ಇರೋದ್ರಿಂದ, ಅರ್ಲಿ ಸ್ಟೇಜಸ್ ಅಲ್ಲಿ ಚಿಕಿತ್ಸೆಯನ್ನು ಪಡ್ಕೊಂಡ್ರೆ ತುಂಬ ಒಳ್ಳೆ ರಿಸಲ್ಟ್ಸ್ ಅನ್ನೋದು ನೀವು ಪಡ್ಕೋಬಹುದು. ಯಾವಾಗ ತುಂಬ ಮಟ್ಟಿಗೆ ಕಾಯಿಲೆ ಲಾಸ್ಟ್ ಹಂತದಲ್ಲಿ ತಲುಪ್ತಾ ಇದೆ ಅಂದಾಗ ಖಂಡಿತವಾಗ್ಲೂ ಯಾವುದೇ ಒಂದು ಚಿಕಿತ್ಸೆ ಪದ್ಧತಿಯಲ್ಲಾಗಲಿ ಕಷ್ಟ ಆಗುತ್ತೆ. ಅಂಥದ್ರೂ ಕೂಡ ಹೋಮಿಯೋಪತಿಯಲ್ಲಿ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಆಗಲಿ, ಕೆಮಿಕಲ್ಸ್ ಆಗಲಿ ಅನ್ನೋದು ಇರೋದಿಲ್ಲ. ನ್ಯಾಚುರಲ್ ವೇಯಲ್ಲಿ ಅವರ ಒಂದು ಮೂಳೆಗಳ ಸಾಂದ್ರತೆಗೆ, ಅವರ ದೇಹಕ್ಕೆ ತಕ್ಕ ಹಾಗೆ, ಅವರ ಏಜ್ಗೆ ತಕ್ಕ ಹಾಗೆ ಚಿಕಿತ್ಸೆ ಅನ್ನೋದು ಕೂಡ ಕೊಡಲಾಗುತ್ತೆ. ಸೈಡ್ ಎಫೆಕ್ಟ್ಸ್ ಅನ್ನೋದು ಕೂಡ ಇರೋದಿಲ್ಲ, ಖಂಡಿತವಾಗ್ಲೂ ಬಂದು ಭೇಟಿ ಆಗ್ಬೋದು. ಸೊ ಅದಕ್ಕೆ ಯಾವುದೇ ಒಂದು ಸಮಸ್ಯೆ ಇದ್ದಲ್ಲಿ ಅದಕ್ಕೆ ನಾವು ಚಿಕಿತ್ಸೆಯನ್ನು ಕೊಡೋದಕ್ಕೆ ಸಹಾಯ ಮಾಡ್ಬೋದು. ಓಕೆ, ಧನ್ಯವಾದಗಳು ತಮಗೆ. ಮತ್ತೊಬ್ರು ಕಾಲ್ ರೆಡಿ ಇದ್ದಾರೆ. ಹಲೋ, ನಮಸ್ಕಾರ. ಹಲೋ, ನಮಸ್ಕಾರ. ಹಾಂ, ನಮಸ್ತೆ ಸರ್, ನಿಮ್ಮ ಹೆಸರೇನು? ನಮ್ಮ ಹೆಸರು ಗೋಪಾಲ್. ಗೋಪಾಲ್ ಅಂತಮ್ಮ, ಕೋಲಾರದಿಂದ. ಓಕೆ, ಡಾಕ್ಟರ್ ಇದ್ದಾರೆ, ಮಾತನಾಡಿ ಸರ್. ಹಾಂ, ಕೊಡಿಯಮ್ಮ. ಹಲೋ ಹಲೋ ಮೇಡಮ್ ಅವರೇ, ನಮಸ್ಕಾರ. ನಮಸ್ತೆ ಹೇಳಿ ಗೋಪಾಲ್ ಅವರೇ, ಏನ್ ಸಮಸ್ಯೆ ಇದೆ? ಅಮ್ಮ, ಏನಿಲ್ಲ, ನನಗೆ ಇವಾಗ ನನಗ ಬಂದು 60 ವಯಸ್ಸು. ಓಕೆ. ಊಟ ಮಾಡಬೇಕು ಅಂದ್ರೆ ಬೆಲ್ಲಗಳೆಲ್ಲ ಒಂದ ಹತ್ರ ಸೇರೋದಿಲ್ಲಮ್ಮ. ಓಕೆ, ಊಟ ಮಾಡೋ ಟೈಮಲ್ಲಿ ಏನಾಗುತ್ತೆ? ಬೆಲ್ಲಗಳು ಇಡೀ ಕಟ್ಕೊಂಡು ತಿನ್ನಕ್ ಆಗೋದಿಲ್ಲ. ಬೆರಳುಗಳಲ್ಲಿ ನೋವು ಇದೆ, ಕೈ ಬೆರಳುಗಳಲ್ಲಿ ನೋವಿಲ್ಲ, ತರ ಮಡಿಸೋಕ್ ಆಗೋಕಿಲ್ಲ. ಓಕೆ, ಅಂದ್ರೆ ತುಂಬಾ ಬಿಗಿ ಆಗ್ಬಿಟ್ಟಿದೆ ಜಾಯಿಂಟ್ಸ್ ಎಲ್ಲ. ಹೌದು, ಟೈಟ್ ಆಗಿ ಟೈಟ್ ಆಗಿರ್ತದೆ ಜಾಯಿಂಟ್. ಓಕೆ, ಊತನು ಏನಾದ್ರು ಬರುತ್ತಾ ಜಾಯಿಂಟ್ ಅಲ್ಲಿ? ಊಟ ಎಲ್ಲ ಏನಿಲ್ಲಮ್ಮ, ಊಟ ಏನಿಲ್ಲ. ನರಗಳು ಹಿಂಗ್ ಬಸ್ ಮಾಡ್ಬೇಕಂದ್ರೆ ಸ್ವಲ್ಪ ಎಳಿಬೇಕು ಬೆಳ್ಳಿಗೆಲ್ಲ. ಓಕೆ, ಅಂದ್ರೆ ಫ್ರೀ ಆಗಿ ಮೂವ್ಮೆಂಟ್ ಮಾಡಕ್ ಆಗ್ತಾ ಇಲ್ಲ, ಬೆರಳುಗಳಲ್ಲಿ ಬಿಗಿ ಆಗ್ಬಿಟ್ಟಿದೆ. ಹೌದೌದು, ಊಟ ತಿನ್ನೋದಕ್ಕೂ ಕಲ್ಸ್ಕೊಳ್ಳೋದಕ್ಕೂ ಕಷ್ಟ ಆಗತ್ತೆ. ಆಗ ಬೆರಳುಗಳು ಫ್ರೀ ಆಗಿ ತಿನ್ಬೇಕು ಅಂದ್ರೆ ಉಂಡೆ ಕಟ್ಕೋಬೇಕು ಅಂದ್ರೆ ಕಷ್ಟ ಆಗ್ತದೆ, ಕಷ್ಟ ಆಗತ್ತೆ. ಓಕೆ, ಇದ್ ಯಾವಾಗಿಂದ ಈ ತರ ಬೆರಳಲ್ಲಿ ಅಷ್ಟೇ ಸಮಸ್ಯೆ ಇದೆಯಾ, ಬೇರೆ ಜಾಯಿಂಟ್ ಅಲ್ಲಿ ಕೂಡ ಇದೇ ತರ ಕಾಣಿಸ್ಕೊಳ್ತಾ ಇದೆಯಾ? ಇದು ಇದು ಹೆಚ್ಚಿಗೆ ನನಗೆ ಒಂದು 2 ವರ್ಷದಿಂದ ಕಾಣಿಸ್ತಮ್ಮ. ಓಕೆ, ಒಂದ್ ದಿವಸ ನಾನು ಇಲ್ಲಿ ಕೋಲಾರ ಮೆಡಿಕಲ್ ಕಾಲೇಜ್ ಅಲ್ಲಿ ತೋರಿಸ್ದೆ. ಓಕೆ, ಲೈಟ್ ಆಗಿ ಹೋಮಿಯೋಪತಿ ಬಂದಂಗ ಕಾಣಿಸ್ತದೆ ಡಾಕ್ಟರ್ ಮಾತಾಡ್ಕೊಂಡ್ರು, ನಾನು ಕೇಳಲಿಲ್ಲ ಅವರು. ಓಕೆ, ಅಷ್ಟು ಇದಾಯ್ತಮ್ಮ. ಮೊನ್ನೆ ಒಂದು 4 ತಿಂಗಳ ಟೈಮಲ್ಲಿ ಗಾಡಿಯಿಂದ ಕೆಳಗಡೆ ಬಿದ್ದೋಗ್ಬಿಟ್ಟೆ. ಓಕೆ, ಈ ಸೊಂಟೆ ಒಳಗೆ ಏನೋ ಬೋನ್ ಸ್ವಲ್ಪ ಇದಾಗಿದೆ ಅಂದ್ಬಿಟ್ಟು ಒಂದು ಮರಳು ಮೂಟೆ ಒಂದು 2 ತಿಂಗಳು ಕಟ್ಟಿದ್ರಮ್ಮ. ಓಕೆ ಓಕೆ, ಡಿಸ್ಕ್ ಪ್ರೊಟ್ರೂಷನ್ ಆಗಿರುತ್ತೆ, ಅದು ಟ್ರಾಕ್ಷನ್ ಅಂತ ಹಾಕಿರ್ತಾರೆ. ಅದು ಮೂಟೆ ಕಟ್ಟಿದ್ಮೇಲೆ ಇನ್ನೇನ ಹೆಂಗಂದ್ರೆ ಹಿಂದೆಗಡೆ ಎತ್ತಕ್ಕಾಗ್ತದೆ, ಇನ್ನೇ ಕಂಪ್ಲೀಟ್ ಕಾಲ್ ಮೇಲ್ಗಡೆ ಎತ್ತಕ್ಕ ಆಗಲಮ್ಮ. ಈಗ ಕಾಲ್ ಎತ್ತಕ್ಕೂ ಆಗ್ತಾ ಇಲ್ಲ ನಿಮ್ಗೆ? ಕಾಲ್ ಕಂಪ್ಲೀಟ್ ಹಿಂಗ್ ಮೇಲ್ಗಡೆ ಎತ್ತಕ್ಕ ಆಗಲ್ಲ, ಕ್ರಾಸ್ ಕ್ರಾಸ್ ಎತ್ತಕ್ಕಾಗ್ತದೆ, ಮುಡಿಯಕ್ಕಾಗ್ತದೆ. ಓಕೆ,
ತೊಂದರೆ ಇಲ್ಲ. ಸಿ ಯಾಕೆಂದ್ರೆ ನೋಡಿ, ಈಗ ನಿಮ್ಗೆ ಈಗ ಪ್ರಾಬ್ಲಮ್ಸ್ ಅನ್ನೋದು ಈಗ ಕೈಯಲ್ಲಿ ಕೂಡ 2 ವರ್ಷದಿಂದ ಇದೆ ಅಂತ ಹೇಳ್ತಿದ್ದೀರಾ. ಸಿ ಪೇನ್ ಇಲ್ದಲೇ ಇರಬಹುದು, ಬಟ್ ಮೂವ್ಮೆಂಟ್ಸ್ ಮಾಡಕ್ ಆಗ್ತಾ ಇಲ್ಲ, ಜಾಯಿಂಟ್ ಸ್ಟಿಫ್ನೆಸ್ ಆಗ್ತಾ ಇದೆ, ಬಿಗಿ ಆಗ್ತಾ ಇದೆ, ಕೂಡ್ಕೊಳ್ತಾ ಇದೆ ಅಂತಂದ್ರೆ ಡೆಫಿನೆಟ್ಲಿ ಕೆಲವು ರಕ್ತ ಪರೀಕ್ಷೆ ಕೂಡ ಇದಕ್ಕೆ ಅವಶ್ಯಕತೆ ಇರುತ್ತೆ. ಕೆಲವು ಆರ್ಥರೈಟಿಸ್ ಎಸ್ಪೆಷಲಿ ಸಂಧಿವಾತದಲ್ಲಿ ಮತ್ತು ರುಮಿಟೆಡ್ ಆರ್ಥರೈಟಿಸ್ ಅಲ್ಲಿ ಕೂಡ ಈ ತರ ಸಿಂಪ್ಟಮ್ಸ್ ಕಾಣಿಸ್ಕೊಳ್ಬಹುದು. ಬಟ್ ಇದಕ್ಕೆ ಕನ್ಫರ್ಮೇಶನ್ ನಾವು ರಕ್ತ ಪರೀಕ್ಷೆ ಅನ್ನೋದು ಕೂಡ ಇರುತ್ತೆ. ಸೊ ಅದು ನೀವು ಬಂದಾಗ ನಿಮಗೆ ಪರೀಕ್ಷೆ ಮಾಡಿಬಿಟ್ಟು ನಾವು ಮೆಡಿಕೇಶನ್ಸ್ನ ಕೂಡ ಕೊಡಬಹುದು. ಸೊ ಆದಷ್ಟು ಹೋಮಿಯೋಪತಿಯಲ್ಲಿ ನಿಮ್ಗೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ, ಹಾಗೆ ಸೇಫ್ ಟ್ರೀಟ್ಮೆಂಟ್ ಕೂಡ ಇರುತ್ತೆ. ನಿಮ್ಮ ಏಜಿಗೆ ತಕ್ಕ ಹಾಗೆ ರಿಸಲ್ಟ್ಸ್ ಅನ್ನೋದು ಕೂಡ ನೀವು ಪಡ್ಕೋಬಹುದು. ಈಗ ಆಲ್ರೆಡಿ ಸೊಂಟದಲ್ಲಿ ಕೂಡ ತೊಂದರೆ ಆಗಿದೆ, ಟ್ರಾಕ್ಷನ್ ಹಾಕಿದ್ದಾರೆ, ತಿರ್ಗಾ ನನಗೆ ಮೂಮೆಂಟ್ಸ್ ಕಷ್ಟ ಆಗ್ತದೆ ಕಾಲೆತ್ತದಕ್ಕೆಲ್ಲ ಅಂತಂದರೆ ಸೊ ನೋಡಬೇಕಾಗತ್ತೆ. ಅದೇನಾದರೂ ನರಕ್ಕೆ ಒತ್ತಡ ಬಿದ್ದಿದ್ರೆ ತುಂಬ ಕಷ್ಟ ಆಗುತ್ತೆ, ಮತ್ತು ತಿರ್ಗಾ ನರಗಳಲ್ಲಿ ಕಾಲಲ್ಲೆಲ್ಲ ಹೇಳ್ತಾ ಬರೋದು, ಸೆಳ್ತಾ ಬರೋದು, ಜೋಮ್ ಬರೋದು, ಕಾಲು ಬಿಗಿಯಾಗೋದು, ಫ್ರೀಯಾಗಿ ಮೂಮೆಂಟ್ ಮಾಡೋಕ್ಕಾಗೋದಿಲ್ಲ, ಇದು ಕೂಡ ಸಮಸ್ಯೆ ಆಗೋ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ನೀವು ಏನಾದರೂ ರಿಪೋರ್ಟ್ಸ್ ಮಾಡಿಸಿದಲ್ಲಿ ತೊಗೊಂಡು ಬಂದು ಭೇಟಿ ಆಗ್ಬೋದು, ಅದ್ರ ತಕ್ಕಾಗಿ ಔಷಧಿಯನ್ನು ಕೊಡಬಹುದು. ಓಕೆ, ಧನ್ಯವಾದಗಳು. ಮತ್ತೊಬ್ಬರು ಕಾಲರ್ ರೆಡಿ ಇದ್ದಾರೆ. ಹಲೋ, ನಮಸ್ಕಾರ. ಹಲೋ. ಹಲೋ, ನಮಸ್ತೆ ಸರ್, ನಿಮ್ಮ ಹೆಸರು ಹೇಳಿ. ನನ್ನ ಹೆಸರು ಮೇಡಮ್ ಡಿ ಆರ್ ನಾಯ್ಕ. ಎಲ್ಲಿಂದ ಕರೆ ಮಾಡ್ತಿರೋದು ಸರ್ ನೀವು? ನಾವು ಇಲ್ಲಿ ಬಾಗಲಕೋಟೆಯಿಂದ ಮಾತಾಡೋದು. ಓಕೆ, ಡಾಕ್ಟರ್ ಇದ್ದಾರೆ, ಮಾತಾಡಿ. ಹಲೋ. ಹಲೋ ಮೇಡಮ್, ಹೇಳಿ. ನಮಸ್ತೆ, ಹೇಳಿ, ಏನ್ ಸಮಸ್ಯೆ ಇದೆ ಸರ್ ನಿಮ್ಗೆ? ನಮಗೆ ಮೇಡಮ್ ಇದು ಮೊಣಕಾಲ ನೋವು ಆಗ್ತಾವ ಮೇಡಮ್. ಓಕೆ. ಯಾವಾಗಿಂದ ಮೊಣಕಾಲ ನೋವು ಆಗ್ತಾ ಇದೆ? ಈಗ ಒಂದ್ 10 ಇಯರ್ಸ್ ಆಯ್ತು ಮೇಡಮ್. ಓಕೆ, ಸೊ ವಯಸ್ಸು ಎಷ್ಟಿದೆ ನಿಮ್ಗೆ? ನಮಗೆ 59. ಓಕೆ, ಸೊ ಇದಕ್ಕೆ ಚಿಕಿತ್ಸೆ ಏನಾದರೂ ತಗೊಳ್ತಾ ಇದ್ದೀರಾ? ಚಿಕಿತ್ಸೆ ಏನು ತಗೋತಾ ಇಲ್ಲ ಮೇಡಮ್. ಓಕೆ, ಮತ್ತೆ ನೋವು ಏನಾದರೂ ಜಾಸ್ತಿ ಆಗ್ತಾ ಇದೆಯಾ? ನೋವು ಜಾಸ್ತಿ ಆಗುತ್ತೆ ಮೇಡಮ್, ಸ್ವಲ್ಪ ಕುಂತ್ರ ಮೇಲೆ ಹೇಳಲಿಕ್ಕೆ ಆಗ್ತಾ ಇಲ್ಲ. ಓಕೆ, ಈಗ ಏನು ಮಾಡ್ತಾ ಇದ್ದೀರಾ? ನೋವು ಜಾಸ್ತಿ ಆಗ್ತಿದೆಯಲ್ವಾ, ಏನು ಮಾಡ್ಕೊಳ್ತಾ ಇದ್ದೀರಾ ಮತ್ತೆ? ಏನೋ ಟ್ರೀಟ್ಮೆಂಟ್ ಏನು ತಗೊಂಡಿಲ್ಲ ಮೇಡಮ್, ಅದಕ್ಕೆ ನೀವು ಟಿವಿಯಲ್ಲಿ ನೋಡಿದೆ ಮೇಡಮ್. ನೋಡಿ, ನಾವು ಈಗ ನಮ್ಮ ಹೋಮಿಯೋಪತಿಯಲ್ಲಿ ಅಂತಂದ್ರೆ ಔಷಧಿ ಅಂತಂದ್ರೆ ಈಗ ಬರೀ ನಾವು ನೋವಿಗಷ್ಟೇ ಕೊಡುವಂಥದ್ದು ಇರೋದಿಲ್ಲ. ಸೊ ಯಾಕೆಂದ್ರೆ ಈಗ ನಿಮ್ಗೆ ಈಗ ಪೇನ್ಗೆ ತುಂಬಾ ಅಷ್ಟು ಕೆಲವರು ಮೆಡಿಸಿನ್ಸ್ ತಗೊಳ್ತಾ ಇರ್ತಾರೆ, ಅಥವಾ ಕೆಲವೊಮ್ಮೆ ತುಂಬಾ ನೋವು ಆದಾಗ, ಕಷ್ಟ ಆದಾಗ ಪೇನ್ ಕಿಲ್ಲರ್ಸ್ ಅಥವಾ ಕೆಲವು ಮೆಡಿಸಿನ್ಸ್ ತಗೊಂಡಾಗ ನಿಮಗೂ ಕಡಿಮೆ ಆಗ್ತಾ ಇರುತ್ತೆ, ತೊಂದರೆ ಇಲ್ಲ. ಬಟ್ ಕೆಲವರಿಗೆ ತಿರ್ಗಾ ತಿರ್ಗಾ ಇದು ಮತ್ತೆ ಮತ್ತೆ ಬರ್ತಾ ಇದ್ದಲ್ಲಿ ನಾವು ಮೇನ್ ಆಗಿ ಮೂಳೆಗಳ ಸಾಂದ್ರತೆಗೆ ನಿಮ್ಮ ಏಜ್ಗೆ ತಕ್ಕ ಹಾಗೆ ರಿಸಲ್ಟ್ಸ್ ಅನ್ನೋದು ಕೊಡ್ತಾ ಹೋಗ್ಬೋದು. ಸೊ ಇದರಿಂದ ಮುಂದೆ ಅದು ತೀರಾ ಮತ್ತೆ ಜಾಸ್ತಿ ಆಗಿ ಆಲ್ಮೋಸ್ಟ್ ಅದು ನೆಕ್ಸ್ಟ್ ನೆಕ್ಸ್ಟ್ ಹಂತಕ್ಕೆ ಕಾಯಿಲೆ ಬೆಳೆಯೋದನ್ನ ಕೂಡ ನಾವು ಕಂಟ್ರೋಲ್ ಮಾಡೋದಕ್ಕೆ ಹೆಲ್ಪ್ ಮಾಡ್ಬೋದು. ಸೊ ನಿಮಗೆ ಏನಾದರೂ ತೊಂದರೆ ಜಾಸ್ತಿ ಆಗ್ತಾ ಇದೆ ಮುಂಚೆಗೂ, ಈಗ ಸ್ವಲ್ಪ ಓಡಾಡೋದಕ್ಕೂ ಕಷ್ಟ ಆಗ್ತಾ ಇದೆ, ಮತ್ತೆ ನಮಗೆ ಇದರಿಂದ ಮುಂದೆ ಇನ್ನು ಬೆಳ್ಕೊಳ್ತಾ ಇದೆ ಅಂತ ಏನಾದರೂ ಇದ್ದಲ್ಲಿ ಖಂಡಿತವಾಗ್ಲೂ ನೀವು ಕೂಡ ಒಮ್ಮೆ ಹೋಮಿಯೋಪತಿ ಮೆಡಿಕೇಶನ್ಸ್ನ ಕೂಡ ತಗೋಬಹುದು, ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ. ಸೊ ಆದಷ್ಟು ನಿಮ್ಮ ಕಾಯಿಲೆನ ಬೆಳೆಯೋದನ್ನು ಕಂಟ್ರೋಲ್ ಮಾಡ್ಕೊಂಡು ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು. ಓಕೆ, ಧನ್ಯವಾದಗಳು ತಮಗೆ. ಇವಾಗ ಹೆಲ್ತ್ ಫಸ್ಟ್ ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಪುಟ್ಟ ವಿರಾಮದ ನಂತರ. ಗರಿಬಿಚ್ಚಿ ಕುಣಿಯುವುದೆಲ್ಲ ನವಿಲಾಗೋದಿಲ್ಲ, ವೇಸ್ಟೇಜ್ ಇಲ್ಲದೆ ಯಾವುದೇ ಆಭರಣ ತಯಾರಾಗಲ್ಲ, ಸುಳ್ಳು ಭರವಸೆಗಳು ಬಹಳ ದಿನ ನಿಲ್ಲೋದಿಲ್ಲ. ನಿಮ್ಮ ಶ್ರಮದ ಹಣಕ್ಕೆ ಶ್ರೇಷ್ಠ ಗುಣಮಟ್ಟದ ಹಾಲ್ಮಾರ್ಕ್ ಆಭರಣಗಳನ್ನು ಸತತ 12 ವರ್ಷಗಳಿಂದ ಮಾರಾಟ ಮಾಡುತ್ತಿರುವ ಕೆಪಿ ನಂಜುಂಡಿಯವರ ಲಕ್ಷ್ಮಿ ಗೋಲ್ಡ್ ಪ್ಯಾಲೆಸ್ಗೆ ಭೇಟಿ ನೀಡಿ ಹಾಲ್ಮಾರ್ಕ್ ಆಭರಣಗಳನ್ನು ಹಾಗೂ ಬೆಳ್ಳಿ ವಸ್ತುಗಳನ್ನು ಬಂಪರ್ ಬಹುಮಾನಗಳ ಲಕ್ಕಿ ಕೂಪನ್ ಸಮೇತ ಕೊಳ್ಳಿರಿ. ಇಂದೇ ಭೇಟಿ ಕೊಡಿ ಬೆಂಗಳೂರು, ಮಂಗಳೂರು, ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿ, ಮೈಸೂರು. ನೀವು ಅಡವಿಟ್ಟ ಆಭರಣಗಳನ್ನು ಬಿಡಿಸಿಕೊಳ್ಳಲು ತೊಂದರೆಯೇ? ಅಡವಿಟ್ಟ ಚಿನ್ನ ಮಾರಾಟ ಮಾಡಲು ಹಣದ ಸಮಸ್ಯೆಯೇ? ಹಾಗಾದರೆ ನಿಮ್ಮ ಆಭರಣಗಳನ್ನು ಬಿಡಿಸಿಕೊಳ್ಳಲು ಹಣದ ಸಹಾಯದ ಜೊತೆಗೆ ಮಾರಾಟ ಮಾಡಿದ ನಂತರ ಉಳಿದ ಹಣವನ್ನ ತಕ್ಷಣ ನೀಡಲಾಗುವುದು. ಹಿಂದೆ ಭೇಟಿ ನೀಡಿ ಅಥವಾ ಸಂಪರ್ಕಿಸಿ ಡಿ ಕೆ ಗೋಲ್ಡ್ ಬಯರ್, 7 ಗ್ರೌಂಡ್ ಫ್ಲೋರ್, ಬಾಂಬೆ ಡೈಯಿಂಗ್ ರೋಡ್, ಮತ್ತಿಕೆರೆ ಹಾಗೂ ಜಯನಗರ 4th ಟಿ ಬ್ಲಾಕ್, ಬೆಂಗಳೂರು. ಮೊಬೈಲ್ ಸಂಖ್ಯೆ 9448070859, ಲ್ಯಾಂಡ್ಲೈನ್ 0802347770. ನಂತರ ಹೆಲ್ತ್ ಫಸ್ಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ನಮ್ಮ ಜೊತೆ ಮಾತಾಡ್ಲಿಕ್ಕೆ ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ. ಹಲೋ, ನಮಸ್ಕಾರ. ಮೇಡಮ್ ನಮಸ್ತೆ. ಮೇಡಮ್ ನಮಸ್ತೆ, ನಿಮ್ಮ ಹೆಸರು ಹೇಳಿ. ನನ್ನ ಹೆಸರು, ನನಗೆ 47 ವರ್ಷ, T12L1 ಕಂಪ್ರೆಷನ್ ಆಗಿದೆ ಅಂತ ಮೇಡಮ್. ಮಾಮ ನನಗೆ ಅಷ್ಟು ಒತ್ತುತ್ತಿದೆ ಮೇಡಮ್, ಎಲ್ಲಾ ಕಡೆಗೂ ನೋವು ಬರ್ತಿದೆ. ಆಮೇಲೆ ಬಲಗಾಲು ಸ್ವೆಲ್ಲಿಂಗ್ ಬರ್ತಿದೆ, ಅದೇನೋ ರಕ್ತ ಎಪ್ಪಗಡ್ದಂಗ ಆಗಿದೆ ಮೇಡಮ್. ಸ್ವಲ್ಪ ಎಡಗಡೆ ಜಾಯಿಂಟ್ಸ್ ಗೋಲಿ ತರ ಊದ್ಕೊಂಬಿಟ್ಟಿದೆ ಮೇಡಮ್. ಓಕೆ, ಸೊ ಇದು ಎಷ್ಟು ದಿವಸ ಆಯ್ತು ಈ ತರ ಪ್ರಾಬ್ಲಮ್ ಶುರು ಆಗಿ? 15 ದಿವಸ, 1 ತಿಂಗಳಾಯ್ತು ಮೇಡಮ್. ಏನಾದ್ರೂ ಬಿದ್ದಿದ್ರಾ ಅಥವಾ ಸಡನ್ ಆಗಿ? ಅವಾಗ ಹೇಳಿದ್ರು ಏನ್ ತೊಂದ್ರೆ ಇರ್ಲಿಲ್ಲ.
ಈಗ ಜುಮ್ ಹಿಡಿಯೋದು ಆತರ ಬಹಳ ಪ್ರಾಬ್ಲಮ್ ಆಗ್ತಿದೆ ಮೇಡಮ್. ಅದು ನರಕ್ಕೆ ಪ್ರೆಸ್ ಆಗಿದೆ, ಕಂಪ್ರೆಸ್ ಆಗಿದೆ ಅಂತ ಕೂಡ ಬಂದಿದ್ಯಾ MRI ರಿಪೋರ್ಟ್ ಅಲ್ಲಿ? ನೋಡಿ, ಯಾವಾಗ ಕಾಲೆಲ್ಲ ಎಳ್ತಾ ಬರುತ್ತೆ, ಜೋಮ್ ಬರುತ್ತೆ, ಕಾಲ್ ಭಾರ ಆಗುತ್ತೆ ಅಥವಾ ಸೆಳ್ತಾ ಬರೋದು, ಮರಗೆಟ್ಟಂಗ ಆಗೋದು ಕೆಲವರಿಗೆ, ಇದೆಲ್ಲ ಪ್ರಾಬ್ಲಮ್ಸ್ ಯಾಕಾಗುತ್ತೆ ಅಂದ್ರೆ ನರಗಳಲ್ಲಿ ಒತ್ತಡ ಬಿದ್ದಾಗ ಆ ಡಿಸ್ಕ್ ಏನಾದ್ರೂ ವೀಕ್ ಆಗಿ ಜರುಗಿರುತ್ತೆ, ಕೆಲವರಿಗೆ ಪ್ರೊಟ್ರೂಷನ್ ಆಗಿರುತ್ತೆ. ಸೊ ಈ ತರ ಆದಾಗ ನರಕ್ಕೆ ಪ್ರೆಸ್ ಆಗಿ ಅದೆಲ್ಲ ತೊಂದರೆ ಶುರುವಾಗಿರುತ್ತೆ ಮಾ. ಅದ್ರ ಜೊತೆಗೆ ನಿಮ್ಗೆ ಏನಾದ್ರೂ ಕಾಲಲ್ಲಿ ಬಾವು ಬರ್ತಾ ಇದೆ, ಊತ ಬರ್ತಾ ಇದೆ ಅಂದ್ರೆ ರಕ್ತ ಚಲನೆಯಲ್ಲಿ ಕೂಡ ಏನಾದ್ರೂ ತೊಂದರೆ ಇದೆ ಅನ್ನೋದು ಕೂಡ ನೋಡ್ಬೇಕಿರುತ್ತೆ. ಸೊ ಹಾಗಾಗಿ ಹೌದು, ಸೊ ಹಾಗಾಗಿ ಸೊ ನೀವು ಮಾಡಿಸ್ಕೊಂಡಿರೋ ರಿಪೋರ್ಟ್ಸ್ ನೀವು ತಗೊಂಡ್ ಬಂದು ಭೇಟಿ ಆದ್ರೆ ಅದು ಎಷ್ಟು ಮಟ್ಟಿಗೆ ನಿಮ್ಮ ನರಗಳಿಗೆ ಒತ್ತಡ ಬಿದ್ದಿದೆ ಅನ್ನೋದು ನಾವು ನೋಡಿಕೊಂಡು ಅದಕ್ಕೆ ನಮ್ಮ ಹೋಮಿಯೋಪತಿಯಿಂದ ಯಾವ ರೀತಿ ಔಷಧಿಯಿಂದ ಕಂಟ್ರೋಲ್ ಮಾಡಬಹುದಾ ಅಥವಾ ಎಷ್ಟು ಮಟ್ಟಿಗೆ ನಿಮ್ಗೆ ಹೆಲ್ಪ್ ಮಾಡಬಹುದು ಮೆಡಿಕೇಶನ್ಸಿಂದ ಅನ್ನೋದು ನಾವು ನಿಮ್ಮ ರಿಪೋರ್ಟ್ಸ್ ನೋಡಿ ಮತ್ತೆ ನಿಮಗೂ ಎಕ್ಸಾಮಿನೇಷನ್ ಕೂಡ ಕೆಲವು ಮಾಡೋದಿರುತ್ತೆ, ಅದನ್ನ ನೋಡಿದ ನಂತರ ನಿಮಗೆ ಯಾವ ರೀತಿ ನಾವು ಹೆಲ್ಪ್ ಮಾಡಬಹುದು ಅನ್ನೋದು ಚಿಕಿತ್ಸೆ ಮುಖಾಂತರ ತಿಳಿಸ್ಕೊಡ್ಬೋದು ಮಾ. ಆದಷ್ಟು ಬಗ್ಗೋದು, ಭಾರ ಎತ್ತೋದು ಕಡಿಮೆ ಮಾಡ್ಕೊಳ್ಳಿ. ಸೊ ಜೊತೆಗೆ ಕೆಲವು ವ್ಯಾಯಾಮಗಳು, ಎಕ್ಸಸೈಸಸ್ ಅನ್ನೋದು ಕೂಡ ಇರುತ್ತೆ, ನಿಮಗೆ ಕಂಡೀಷನ್ ನೋಡಿಕೊಂಡು ಅದನ್ನು ಕೂಡ ನಾವು ತಿಳಿಸ್ಕೊಡೋದಿರುತ್ತೆ. ಅದನ್ನ ನೀವು ಮೇಂಟೈನ್ ಮಾಡಿಕೊಂಡು ಕಂಟ್ರೋಲ್ ಮಾಡ್ಕೊಂಡು ಬರಬಹುದು. ಆದಷ್ಟು ನೀವು ಸ್ಟಾರ್ಟಿಂಗಲ್ಲೇ ಚಿಕಿತ್ಸೆ ಪಡ್ಕೊಂಡ್ರೆ ಅದು ಎಷ್ಟು ಮಟ್ಟಿಗೆ ನರಕ ಒತ್ತಡ ಬಿದ್ದಿದೆ ಅನ್ನೋದು ನೋಡಿಕೊಂಡು ಅದು ಕಡಿಮೆ ಮೈಲ್ಡ್ ಏನಾದರೂ ಕಂಪರ್ಷನ್ ಇತ್ತಂದ್ರೆ ಖಂಡಿತವಾಗ್ಲೂ ಚಿಕಿತ್ಸೆ ಅನ್ನೋದ್ರಲ್ಲೇ ನೀವು ಕಂಟ್ರೋಲ್ ಮಾಡ್ಕೊಂಡು ಹೋಗ್ಬೋದು. ಸೊ ಯಾವುದೇ ರೀತಿ ಸೇಫ್ ಇರುತ್ತೆ, ನಿಮಗೆ ಸೈಡ್ ಎಫೆಕ್ಟ್ಸ್ ಕೂಡ ಇರೋದಿಲ್ಲ ಮಾ. ಸೊ ಈ ಥರ ಕೆಲವು ಎಕ್ಸಸೈಸಸ್, ಮೆಡಿಕೇಶನ್ಸು, ಸ್ವಲ್ಪ ಲೈಫ್ ಸ್ಟೈಲ್ ಚೇಂಜಸ್ ಮಾಡ್ಕೊಂಡು ನೀವು ಟ್ರೀಟ್ಮೆಂಟ್ ತೊಗೊಳ್ಬೋದು. ನೀವು ಮಾಡಿಸಿರೋದು ರಿಪೋರ್ಟ್ಸ್ ನೀವು ತೊಗೊಂಡು ಬಂದು ಭೇಟಿ ಮಾಡ್ಕೋಬಹುದು. ಅದ್ರ ಜೊತೆಗೆ ನಿಮ್ಗೆ ನಾವು ಎಕ್ಸಾಮಿನೇಷನ್ ಮಾಡಿದಾಗ ನಾವು ನಿಮಗೆ ಎಷ್ಟು ಮಟ್ಟಿಗೆ ಹೆಲ್ಪ್ ಮಾಡಬಹುದು ಅನ್ನೋದು ನಾವು ತಿಳಿಸ್ಕೊಡ್ಬೋದು. ಓಕೆ, ಧನ್ಯವಾದಗಳು ತಮಗೆ. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ನಮಸ್ಕಾರ. ಹಲೋ ನಮಸ್ಕಾರ. ಓಕೆ ಡಾಕ್ಟರ್, ಇನ್ನ ಕನೆಕ್ಟ್ ಆಗಿಲ್ಲ ಅನ್ಕೋತೀನಿ. ಇವಾಗ ನೀವು ಹೇಳ್ತಾ ಇದ್ರಿ ಬೆರಳುಗಳೆಲ್ಲ ಹಾಗೆ ಬಿಗಿ ಆಗೋದು, ಟೈಟ್ ಆಗೋದು, ಇದೆಲ್ಲ ಯಾವ ಸ್ಟೇಜ್ ಅಲ್ಲಿ ಕಂಡು ಬರುತ್ತೆ? ಇದು ಫಸ್ಟ್ ಸ್ಟೇಜ್ ಅಥವಾ ಇದು ಲಾಸ್ಟ್ ಸ್ಟೇಜ್? ಹೇಗೆ ಯೂಶಲಿ ಆರ್ಥ್ರೈಟಿಸ್ ಅಂತ ಹೇಳಿದಾಗ ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಎಲ್ಲಾ ಮೂವ್ಮೆಂಟ್ಸ್ ಫ್ರೀ ಆಗಿ ಮಾಡಕ್ ಆಗುತ್ತೆ ಪೇಷಂಟ್ಸ್ಗೆ. ಆರಾಮಾಗಿ ಓಡಾಡ್ತಾ ಇದೀವಿ, ಕುತ್ಕೊಳ್ತೀವಿ, ಎದ್ದೊಳ್ತೀವಿ, ಆಕ್ಟಿವಿಟೀಸ್ ಚೆನ್ನಾಗಿದೆ, ಏನು ತೊಂದರೆ ಇಲ್ಲ ಅಂತ ಹೇಳ್ತಾರೆ. ಬಟ್ ಕೆಲವೊಮ್ಮೆ ನಮಗೆ ಪೇನ್ ಬರುತ್ತೆ, ಹೋಗುತ್ತೆ, ಬರುತ್ತೆ, ಹೋಗುತ್ತೆ, ಈ ತರ ಆಗ್ತಾ ಇರುತ್ತೆ ಅಂದಾಗ ಆದಷ್ಟು ನಾವು ಅವಾಗಲೇ ಎಚ್ಚರಿಕೆ ತಗೊಳ್ಬೇಕಾಗತ್ತೆ. ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಪ್ರತಿ ದಿವಸ ನಮಗೆ ಪೇನ್ ಇರೋದಿಲ್ಲ, ಹಾಗೆ ಪ್ರತಿ ಟೈಮ್ ನಮಗೆ ಓಡಾಡೋದಕ್ಕೆ ಕಷ್ಟ ಆಗುತ್ತೆ ಅಂತ ಇರೋದಿಲ್ಲ, ಕೆಲವೊಮ್ಮೆ ಅಷ್ಟೇ ನಮಗೆ ಸಮಸ್ಯೆ ಕಾಣಿಸ್ಕೊಳುತ್ತೆ ಅಂತ ಹೇಳ್ತಾರೆ. ಅದೇ ಪ್ರಾಬ್ಲಮ್ ದಿನೇ ದಿನೇ ಹೆಚ್ಚಾಗ್ತಾ ಹೋದಂಗೆಲ್ಲ ಏನಾಗುತ್ತೆ, ಡೈಲಿ ಆಕ್ಟಿವಿಟೀಸ್ ಮಾಡ್ಕೊಳ್ಳೋದಕ್ಕೂ ಕಷ್ಟ ಆಗುತ್ತೆ ಅಂತ ಹೇಳ್ತಾರೆ. ಎಸ್ಪೆಷಲಿ ಮೂಳೆಗಳ ಆಕಾರ ಚೇಂಜ್ ಆಗುವಂಥದ್ದು, ಯಾವಾಗ ಮೂಳೆಗಳ ಆಕಾರ ಚೇಂಜ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಖಂಡಿತವಾಗ್ಲೂ ತುಂಬಾ ಕಷ್ಟ ಆಗುತ್ತೆ. ಮತ್ತೆ ತಿರ್ಗದ ಆಕಾರ ಚೇಂಜ್ ಆಗಿರೋದನ್ನ ನಾವು ನ್ಯಾಚುರಲ್ ಆಗಿ ತರಿಸೋದಕ್ಕೆ ಕಷ್ಟ ಆಗುತ್ತೆ, ಹಾಗೆ ನ್ಯಾಚುರಲ್ ತರಿಸೋದಕ್ಕೂ ಆಗೋದಿಲ್ಲ. ಸೊ ಹಾಗಾಗಿ ಅಷ್ಟು ಮಟ್ಟಿಗೆ ಡ್ಯಾಮೇಜ್ ಡಿಫಾರ್ಮಿಟಿ ಹೋಗೋವರೆಗೂ ನಾವು ತಡಿಬಾರ್ದು. ಮೆಡಿಕೇಶನ್ಸ್ನ ನಾವು ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ, ಟ್ರೀಟ್ಮೆಂಟ್ ಇದ್ದಾಗ ನಾವು ಏಜ್ಗೆ ತಕ್ಕಾಗಿ ಕಂಟ್ರೋಲ್ ಮಾಡಿಕೊಂಡ್ರೆ ತುಂಬ ಒಳ್ಳೆ ರಿಸಲ್ಟ್ಸ್ ಪೇಷಂಟ್ಸ್ಗೆ ಸಿಗುತ್ತೆ. ಓಕೆ, ಒಬ್ರು ಕಾಲರ್ ರೆಡಿ ಇದ್ದಾರೆ. ಹಲೋ ನಮಸ್ಕಾರ. ಹಲೋ ನಮಸ್ತೆ. ನಮಸ್ತೆ ಸರ್, ನಿಮ್ಮ ಹೆಸರು ಹೇಳಿ. ನಮ್ಮ ಹೆಸರು ಅಂಬರೀಶ್ ಅಂತ ಮೇಡಮ್. ಎಲ್ಲಿಂದ ಕರೆ ಮಾಡ್ತಿರೋದು ತಾವು? ರಾಯಚೂರಿಂದ ಮೇಡಮ್. ಓಕೆ, ಡಾಕ್ಟರ್ ಇದ್ದಾರೆ, ಮಾತನಾಡಿ. ಆಯ್ತು ಮೇಡಮ್. ಹಲೋ. ಹಲೋ ನಮಸ್ತೆ ಮೇಡಮ್. ನಮಸ್ತೆ ಹೇಳಿ, ಏನ್ ಸಮಸ್ಯೆ ಇದೆ? ಮಂಡಿ ಬಾವು, ಕೈ ಮಲ್ಕೈ ಬಾವು ಆತರ ಬರ್ತಿದೆ ಮೇಡಮ್. ಓಕೆ, ಯಾವ ಈಗ 8-9 ವರ್ಷದಿಂದ ಈ ತರ ಮಂಡಿ ನೋವು, ಮೊಣಕೈ ನೋವು, ಬಾವು ಬರ್ತಾ ಇದೆ, ಪೇನ್ ಬರ್ತಾ ಇದೆ ಅಂತ ಹೇಳ್ತಿದ್ದೀರಾ. ಸೊ ಇದಕ್ಕೆ ಪರೀಕ್ಷೆಗಳು ಕೂಡ ಏನಾದ್ರು ಮಾಡಿಸಿದ್ರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಂಧಿವಾತ, ಕೀಲು, ವಾಯು ಅಂತ ಏನಾದ್ರು ಬೇರೆ ಕಡೆ ಎಲ್ಲ ಮಾಡ್ತೀನಿ ಮೇಡಮ್, ಆದ್ರೆ ಅವ್ರ ತಕ್ಕಂತೆ ಚಿಕಿತ್ಸೆ ಕೊಟ್ಟಿದ್ರೆ ಮೇಡಮ್ ಅವ್ರಿಗೆ ಕಡಿಮೆ ಆಗ್ತಿಲ್ಲ. ಓಕೆ ಓಕೆ. ಸೊ ಆಲ್ಮೋಸ್ಟ್ 8-9 ವರ್ಷದಿಂದ ಇದೇ ತರ ಸಮಸ್ಯೆ ಇದೆ, ಚಿಕಿತ್ಸೆಯನ್ನು ಕೂಡ ತಗೊಂಡಿದ್ದೀರಾ ಬಟ್ ಕಡಿಮೆ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀರಾ. ಸೊ ಈಗ ಕೂಡ ಬಾವು, ಓಕೆ, ಈಗ ಕೂಡ ಅವರ ಜಾಯಿಂಟ್ ಅಲ್ಲಿ ಊತ, ಬಾವು ಕೂಡ ಬರ್ತಾ ಇದೆ. ಈಗ ಬೇರೆ ಬೇರೆ ಜಾಯಿಂಟ್ ಅಲ್ಲಿ ಕೂಡ ಅದು ಶಿಫ್ಟ್ ಆಗ್ತಾ ಇದೆಯಾ, ನೋವು ಹರಡ್ತಾ ಇದೆಯಾ ಅಥವಾ ಬರೇ ಮಂಡಿಯಲ್ಲಿ ಮತ್ತೆ ಮೊಣಕೈಯಲ್ಲಿ ಅಷ್ಟೇ ಇದೆಯಾ ಅವರಲ್ಲಿ? ಹಲೋ, ಈಗ ಡೆಫಿನೆಟ್ಲಿ, ಯಾಕಂದ್ರೆ ಈಗ ಮಂಡಿಯಲ್ಲಿ ಇದೆ ಮತ್ತು ಕೈಯಲ್ಲಿ ಮೊಣಕೈಯಲ್ಲಿ ಕೂಡ ಬಾವು, ಊತ, ಪೇನ್ ಇದೆ ಅಂತಂದ್ರೆ, ಈಗ 9-8 ವರ್ಷದಿಂದ ಇದೆ ನಮ್ಗೆ, ಇನ್ನೂ ಜಾಸ್ತಿ ಆಗ್ತಾ ಇದೆ ಅಂದ್ರೆ ಇದು ಸಂಧಿವಾತ ಇರೋ ಸಾಧ್ಯತೆ ಕೂಡ ಇರುತ್ತೆ. ಸೊ ಹಾಗಾಗಿ ಇದಕ್ಕೆ ತಕ್ಕಾಗೆ ಪರೀಕ್ಷೆಗಳು ನಿಮ್ಮ ಹತ್ರ ರಿಪೋರ್ಟ್ಸ್ ಇದ್ದಲ್ಲಿ ತಗೊಂಡ್ ಬಂದು ಭೇಟಿ ಆಗ್ಬೋದು. ಅದ್ರ ತಕ್ಕಾಗೆ ಯಾವ ಟೈಪ್ ಆಫ್ ಆರ್ಥ್ರೈಟಿಸ್ ಪೇಷಂಟ್ ಹಿಸ್ಟ್ರಿ ಕೂಡ ಬೇಕಾಗುತ್ತೆ, ಯಾಕಂದ್ರೆ ಎಲ್ಲಾ ಜಾಯಿಂಟ್ ಪೇನಲ್ಲೂ ಪೇನು, ಊತ, ಬಿಗಿ ಆಗೋದು, ನೋವು ಆಗೋದು, ಮೂವ್ಮೆಂಟ್ಸ್ ಮಾಡಕ್ ಕಷ್ಟ ಆಗೋದು, ರೆಡ್ ಆಗ್ಬಿಡುತ್ತೆ ಆ ಜಾಯಿಂಟು ಕೆಲವರಿಗೆ, ಈ ತರ ಕೆಲವು ಲಕ್ಷಣಗಳು ಕೂಡ ಕಾಣಿಸುತ್ತೆ. ಇನ್ನು
ಜಾಸ್ತಿ ಆಯ್ತಂದ್ರೆ ಮೂವ್ಮೆಂಟ್ಸ್ ಮಾಡೋಕ್ಕೂ ಕೂಡ ನಮಗೆ ಕಂಪ್ಲೀಟ್ ಆಗಿ ಆಗೋದಿಲ್ಲ ಮೇಡಮ್. ಒಂದ್ ಸ್ವಲ್ಪ ಭಾರ ಎತ್ತಕ್ಕೆ ಆಗೋದಿಲ್ಲ, ಕುತ್ಕೊಂಡ್ರೆ ಎದ್ದೊಳದಕ್ಕೆ ಆಗೋದಿಲ್ಲ, ನಡೆದಾಡಕ್ಕೆ ಆಗೋದಿಲ್ಲ, ಈ ತರ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಆದಷ್ಟು ಹೋಮಿಯೋಪತಿಯಲ್ಲಿ ಯಾವ ರೀತಿಯಾದಂತ ಆರ್ಥ್ರೈಟಿಸ್ ಇವರಲ್ಲಿ ಬಂದಿದೆ ಅನ್ನೋದು ನಾವು ತಿಳಿಸಬೇಕಾಗತ್ತೆ. ಅದ್ರ ತಕ್ಕಾಗೆ ಮೆಡಿಕೇಶನ್ಸ್ಗೆ ನಾವು ಕೊಡುವಂತ ಚಿಕಿತ್ಸೆ ಬರೀ ನಾವು ತಾತ್ಕಾಲಿಕವಾಗಿ ಮೆಡಿಸಿನ್ಸ್ ಮೂಳೆಗೆ ಆಗಲಿ ಅಥವಾ ಆ ತಕ್ಷಣಕ್ಕೆ ಕಡಿಮೆ ಮಾಡೋದಕ್ಕೆ ನೋವಿಗಾಗಲಿ ಅನ್ನೋದಿರೋದಿಲ್ಲ. ಮೇನ್ ಅವರ ಒಂದು ಮೂಲ ಕಾರಣಕ್ಕೆ ಚಿಕಿತ್ಸೆ ಅನ್ನೋದು ಕೊಡೋದಾಗುತ್ತೆ. ಸೊ ಯಾವಾಗ ಮೂಲ ಕಾರಣಕ್ಕೆ ಚಿಕಿತ್ಸೆ ಅನ್ನೋದು ಕೊಟ್ಟಾಗ ಅವರ ಒಂದು ಕಾಯಿಲೆ ಕೂಡ ಹಂತವಾಗಿ ಕಡಿಮೆ ಆಗ್ತಾ ಹೋಗುತ್ತೆ. ಓಕೆ, ಧನ್ಯವಾದಗಳು ಸರ್ ನಿಮಗೆ. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ, ನಮಸ್ಕಾರ. ಹಲೋ. ಹಲೋ, ನಮಸ್ತೆ ಸರ್, ನಿಮ್ಮ ಹೆಸರು ಹೇಳಿ. ಲಕ್ಷ್ಮಣ. ಹಾ, ಎಲ್ಲಿಂದ ಕರೆ ಮಾಡ್ತಿರೋದು ತಾವು? ಓಕೆ, ಡಾಕ್ಟರ್ ಇದ್ದಾರೆ, ಮಾತನಾಡಿ. ಹಲೋ. ಹಲೋ ಅಮ್ಮ, ನಮಸ್ತೆ, ಹೇಳಿ, ಏನ್ ಸಮಸ್ಯೆ ಇದೆ? ನಾವು ನೆಡುವಾಗ ಸೊಂಟದಲ್ಲಿ ನೋವು ಬರುತ್ತೆ. ಓಕೆ. ಆಮೇಲೆ ಅಲ್ಲಿ ನೋವು ಬಂದ್ರೆ ಮೊಳಕಲ್ ಕೆಳಗು ನೋವು ಬರುತ್ತೆ ಅಮ್ಮ. ಓಕೆ, ಸೊ ಮಣಕಾಲಲ್ಲಿ ನೋವು ಬರುತ್ತೆ, ಮಣಕಾಲ್ ಕೆಳಗಡೆ. ಮೊಳಕಲ್ ಕೆಳಗಡೆ ಕುಂತ್ರೆ ಕುಂತ್ರೆ ನೋವು ಬರಲ್ಲ. ಓಕೆ. ಮತ್ ಇಲ್ಲಿ ಸ್ವಲ್ಪ ಇಲ್ಲಿ ತಾಡದಿಜ ಹತ್ರ ಸ್ವಲ್ಪ ನೋವು ಬರುತ್ತೆ ಅಮ್ಮ, ಮತ್ತೆ ಇಲ್ಲ ಇಲ್ಲ. ಓಕೆ, ಸೊ ಎಲ್ಲಾದ್ರೂ ಚೆಕ್ ಮಾಡಿಸ್ಕೊಂಡಿದೀರಾ, ತೋರಿಸ್ಕೊಂಡಿದೀರಾ? ಎಲ್ಲೂ ತೋರಿಸಿಲ್ಲ ಅಮ್ಮ. ಓಕೆ, ಸಿ ಸಾಕಷ್ಟು ಈಗ ನೋವು ಅನ್ನೋದಕ್ಕೆ ಕಾರಣಗಳು ತುಂಬಷ್ಟು ಇರುತ್ತೆ. ಸೊ ಯಾವ ಕಾರಣಕ್ಕೆ ಬರುತ್ತೆ ಅನ್ನೋದು ನಾವು ನೋಡ್ಕೊಳ್ಬೇಕಾಗತ್ತೆ. ಯಾವುದೇ ನೀವು ಮೆಡಿಕೇಶನ್ಸ್ ತಗೊಳ್ತೀನಂದ್ರು ನೀವು ತಾತ್ಕಾಲಿಕವಾಗಿ ತಗೊಳ್ಳೋದಕ್ಕಿಂತ ಆ ಕಾರಣ ಏನಕ್ಕೆ ಬರ್ತಾ ಇದೆ, ನರಗಳಲ್ಲಿ ಎಫೆಕ್ಟ್ ಆಗಿದೆಯಾ, ಮೂಳೆಗೆ ಎಫೆಕ್ಟ್ ಆಗಿದೆಯಾ, ರಕ್ತ ಚಲನೆಗೆ ಎಫೆಕ್ಟ್ ಆಗ್ತಾ ಇದೆಯಾ, ಅದರಿಂದ ಪೇಯ್ನ್ ಬರ್ತಾ ಇದೆಯಾ, ಬಿಗಿ ಆಗ್ತಾ ಇದೆಯಾ, ಊತ ಬರ್ತಿದೆಯಾ, ಎಳ್ತ ಬರ್ತಿದೆಯಾ, ಸೆಳೆತ ಬರ್ತಿದೆಯಾ, ಅದು ಏನೇ ಬರ್ತಾ ಇದ್ರು ಸಿ ಅದಕ್ಕೆ ನಾವು ಜಸ್ಟ್ ಆ ತಕ್ಷಣಕ್ಕಷ್ಟೇ ಅಲ್ಲದೆ ಇವೆಲ್ಲ ಕೆಲವರಿಗೆ ತಕ್ಷಣಕ್ಕೆ ಕಡಿಮೆ ಆಗಬೇಕು, ಬೇಗ ಕಡಿಮೆ ಆಗಬೇಕು ಅನ್ನೋದು ಕೂಡ ಇರುತ್ತೆ. ಸಿ ಯಾವ ಕಾರಣಕ್ಕೆ ಬರ್ತಿದೆ ಅನ್ನೋದು ತಿಳ್ಕೊಂಡ್ರೆ ಆ ಕಾರಣಕ್ಕೆ ನಾವು ಔಷಧಿ ಕೊಡ್ತಾ ಹೋಗೋದ್ರಿಂದ ಆ ಸಮಸ್ಯೆ ನಿಮಗೆ ಮತ್ತೆ ಮತ್ತೆ ಬಿಟ್ಟು ಬಿಟ್ಟು ಸಮಸ್ಯೆ ಬರೋದನ್ನ ಕೂಡ ನಾವು ತಡಿತಾ ಹೋಗ್ಬೋದು. ಸೊ ನಿಮ್ಮ ಏಜಿಗೆ ತಕ್ಕಾಗೆ ನಾವು ಇಂಪ್ರೂವ್ಮೆಂಟ್ಸ್ ಅನ್ನೋದು ಕೂಡ ಕೊಡ್ತಾ ಹೋಗ್ಬೋದು. ಸೊ ಆದಷ್ಟು ನಿಮ್ಗೆ ಈಗ ಏನು ಸಮಸ್ಯೆ ಕಾಣಿಸ್ಕೊಳ್ತಿದೆ ಖಂಡಿತವಾಗ್ಲಿ ನೀವು ಒಮ್ಮೆ ಬಂದು ಭೇಟಿ ಆಗಬಹುದು. ಇದೇನು ಮಂಡಿ ಕೆಳಗಡೆ ಎಲ್ಲ ನೋವು ಅಥವಾ ನಿಮಗೆ ಪೇನ್ ಬರ್ತಾ ಇದೆ, ಅದಕ್ಕೆ ನಾವು ನೋಡಿಕೊಂಡು ನಿಮ್ಮ ಕೇಸ್ನ ನಾವು ಡೀಟೇಲ್ ಆಗಿ ಚೆಕ್ ಮಾಡಿ ಅದ್ರ ತಕ್ಕಾಗೆ ಮೆಡಿಕೇಶನ್ಸ್ನ ಕೊಡಬಹುದು. ಓಕೆ, ಧನ್ಯವಾದಗಳು ತಮಗೆ. ಡಾಕ್ಟರ್, ನೀವು ಹೇಳ್ತಾ ಇದ್ರಿ ಇದಕ್ಕೆ ಆರ್ಥ್ರೈಟಿಸ್ ಇರೋರು ಯಾವೆಲ್ಲ ಆಹಾರ ಕ್ರಮವನ್ನು ಅನುಸರಿಸಬೇಕು ಅಂತ? ಸಿ ಡಿಫ್ರೆಂಟ್ ಟೈಪ್ಸ್ ಆಫ್ ಆರ್ಥ್ರೈಟಿಸ್ಗೆ ಕೆಲವು ಆಹಾರ ಪದ್ಧತಿಯಲ್ಲಿ ನಾವು ಈವನ್ ಕ್ರಮವಾಗಿ ಇರಬೇಕಾಗತ್ತೆ. ಯೂಶಲಿ ಗೌಟಿ ಆರ್ಥ್ರೈಟಿಸ್ ಅಂತಲೂ ಹೇಳ್ತೀವಿ. ಈ ಯೂರಿಕ್ ಆಸಿಡ್ ಅಂಶ ರಕ್ತದಲ್ಲಿ ಹೆಚ್ಚಾಗ್ತಾ ಇರುತ್ತೆ. ಇದರಿಂದ ಈ ಯೂರಿಕ್ ಆಸಿಡ್ ಅಂಶ ರಕ್ತದಲ್ಲಿ ಹೆಚ್ಚಾದಾಗ ನಮ್ಮ ಬ್ಲಡ್ ಸರ್ಕ್ಯುಲೇಷನ್ ಮುಖಾಂತರ ಆ ಯೂರಿಕ್ ಆಸಿಡ್ ಏನಾಗುತ್ತೆ, ನಮ್ಮ ರಕ್ತ ಚಲನೆ ಮುಖಾಂತರ ಹೋಗಿ ಜಾಯಿಂಟ್ಸಲ್ಲಿ ಹೋಗಿ ಸೇರ್ಕೊಂಡ್ಬಿಡುತ್ತೆ. ಇದರಿಂದ ಅವರಲ್ಲಿ ಜಾಯಿಂಟ್ ಪೇನ್ ಬರ್ಬೋದು, ಮತ್ತೆ ಊತ ರೆಡ್ನೆಸ್ ಎಲ್ಲ ಬರುತ್ತೆ. ಈ ಥರ ಇರೋರಿಗೆ ನಾವು ಆದಷ್ಟು ಈ ಆಲೂಗಡ್ಡೆ, ಅವರೆಕಾಳು, ಬದನೆಕಾಯಿ, ಬಟಾಣಿ, ಈ ಹೈ ಪ್ರೋಟೀನ್ ಫುಡ್ಸ್ನ ಕಡಿಮೆ ಮಾಡೋದು ಉತ್ತಮ. ಮದ್ಯಪಾನ, ಧೂಮಪಾನ ಇದನ್ನು ತಗೊಳ್ಳೋದು ಕೂಡ ಅವ್ರು ಕಡಿಮೆ ಮಾಡೋದು ಉತ್ತಮ ಅಂತ ಹೇಳ್ತೀವಿ. ಸೊ ಕ್ಯಾಲ್ಶಿಯಂ ಹೆಚ್ಚಿನ ಪದಾರ್ಥಗಳು ಮೂಳೆ ಸವಿತಾ ಇರೋರಿಗೆ ಹಾಲು, ಮೊಟ್ಟೆ, ರಾಗಿ ಬಳಕೆ ಹೆಚ್ಚಾಗಿ ತಗೊಳ್ಳೋದು ಉತ್ತಮ. ಈ ಥರ ಮೇಂಟೈನ್ ಮಾಡಿಕೊಂಡು ಪ್ರಾಪರ್ ಮೆಡಿಕೇಷನ್ಸು, ಯಾವ ಸಮಸ್ಯೆ ಇದೆ, ಯಾವ ಟೈಪ್ ಆಫ್ ಆರ್ಥ್ರೈಟಿಸ್ ಇದೆ, ಯಾವ ಏಜ್ ಇದೆ, ಅದನ್ನೆಲ್ಲ ತಿಳ್ಕೊಂಡು ಪ್ರಾಪರ್ ಚಿಕಿತ್ಸೆ ಹೋಮಿಯೋಪತಿಯಲ್ಲಿ ಪಡ್ಕೊಂಡಲ್ಲಿ ಖಂಡಿತವಾಗ್ಲೂ ಆದಷ್ಟು ಸಮಸ್ಯೆನ ಬೆಳೆಯೋದನ್ನು ತಪ್ಪಿಸ್ತಾ ಹೋಗ್ಬೋದು, ಇರೋ ಸಮಸ್ಯೆ ಕೂಡ ಕಡಿಮೆ ಆಗೋದಕ್ಕೆ ಸಹಾಯ ಮಾಡ್ಬೋದು. ಅರ್ಲಿ ಸ್ಟೇಜಸ್ಸಲ್ಲಿ ತೋರಿಸ್ಕೊಂಡಲ್ಲಿ ಖಂಡಿತವಾಗ್ಲೂ ಶಾಶ್ವತವಾದಂಥ ಪರಿಹಾರನ ಕೂಡ ಪೇಷೆಂಟ್ಸು ಪಡ್ಕೊಳ್ಬೋದು. ಯಾವ ಹಂತದಲ್ಲಿ ಬರ್ತಾರೆ ಅನ್ನೋದು ತುಂಬ ಮುಖ್ಯ. ಆ ಹಂತಕ್ಕೆ ತಕ್ಕಾಗೆ ನಾವು ಚಿಕಿತ್ಸೆಯನ್ನು ಕೊಡಲಾಗುತ್ತೆ. ಓಕೆ ಡಾಕ್ಟರ್, ನಮ್ಮ ಕಾರ್ಯಕ್ರಮದ ಕೊನೆ ಕಾಲರ್ ಯಾರು ಅಂತ ನೋಡೋಣ. ಹಲೋ, ನಮಸ್ಕಾರ. ನನ್ನ ಹೆಸರು ಕವಿತಾ ಅಂತ. ಹಾ, ಎಲ್ಲಿಂದ ಕರೆ ಮಾಡ್ತಾ? ಗೌಟ್ ಅಂತಂದ್ರೆ, ಹೌದಮ್ಮ, ಗೌಟ್ ಅಂತಂದ್ರೆ ಈಗ ನಾನು ಆಲ್ರೆಡಿ ಹೇಳಿದ್ನಲ್ಲ, ಅದನ್ನು ನಾವು ಗೌಟಿ ಆರ್ಥ್ರೈಟಿಸ್ ಅಂತ ಕೂಡ ಹೇಳ್ತೀವಿ. ಅದು ಕೂಡ ಒಂದ್ ಟೈಪ್ ಆಫ್ ಆರ್ಥ್ರೈಟಿಸ್, ಸಂಧಿವಾತ ಅಥವಾ ಯೂಶಲಿ ಅಲ್ಲಮ್ಮ ಅದೇನಾಗತ್ತಂದ್ರೆ ಈ ಸಂಧಿವಾತ, ಇದು ಕೂಡ ಒಂದ್ ಟೈಪ್ ಆಫ್ ಸಂಧಿವಾತ ಅಂತಾನೆ ಹೇಳ್ತೀವಿ. ಗೌಟ್ ಕೂಡ ಎಸ್ಪೆಷಲಿ ಕಾಲಿನ ಬೆಟ್ಟಲ್ಲಿ ಫಸ್ಟ್ ಆಗಿ ಹೆಚ್ಚಾಗಿ ಕಾಣಿಸ್ಕೊಳ್ಳೋದು ತುಂಬಾ ಜನಕ್ಕೆ. ಅದು ಕೆಲವರಿಗೆ ಕಾಲಿನ ಬೆಟ್ಟಲ್ಲಿ ಅಷ್ಟೇ ಅಲ್ಲದೆ ಬೇರೆ ಜಾಯಿಂಟ್ಸ್ ಅಲ್ಲಿ ಕೂಡ ಸ್ಪ್ರೆಡ್ ಆಗೋ ಸಾಧ್ಯತೆ ಇರುತ್ತೆ. ಮೇನ್ ಆಗಿ ಯೂರಿಕ್ ಆಸಿಡ್ ಅಂಶ ನಮ್ಮ ರಕ್ತದಲ್ಲಿ ಅಂತ ಏನಿರುತ್ತೆ ಅದು ಹೆಚ್ಚಾಗ್ತಾ ಹೋಗುತ್ತೆ. ಯೂರಿಕ್ ಆಸಿಡ್ ಅಂಶ ಹೆಚ್ಚಾಗೋದ್ರಿಂದ ಏನಾಗುತ್ತೆ, ನಮ್ಮ ರಕ್ತದಲ್ಲಿ ಆ ಯೂರಿಕ್ ಆಸಿಡ್ ಅಂಶ ಹೆಚ್ಚಾದಾಗ ನಮ್ಮ ರಕ್ತ ಚಲನೆ ಮುಖಾಂತರ ಜಾಯಿಂಟ್ಸ್ ಅಲ್ಲಿ ಹೋಗಿ ಸೇರ್ಕೊಂಡು ಆ ಜಾಯಿಂಟ್ಗಳು ಗಂಟುಗಳಲ್ಲಿ ಹೋಗಿ ಸೇರ್ಕೊಂಡಾಗ ಕಲ್ಲುಗಳಾಗಿ ಫಾರ್ಮ್ ಆಗುತ್ತೆ. ಅದು ಕ್ರಿಸ್ಟಲ್ಸ್ ಅಂತ ಹೇಳ್ತೀವಿ ನಾವು, ಯೂರಿಕ್ ಆಸಿಡ್ ಕ್ರಿಸ್ಟಲ್ಸ್ ಅಂತೀವಿ. ಈ ತರ ಬಂದಾಗ ಪೇನ್ ಆಗೋದು, ಚುಚ್ಚೋದು, ಊತ ಬರೋದು, ನೋವು ಆಗೋದು, ಇದೆಲ್ಲ ಸಮಸ್ಯೆ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಇದು ಜಾಯಿಂಟ್ಸ್ ಅಲ್ಲಿ ಎಸ್ಪೆಷಲಿ ಕಾಲಿನ ಬೆಟ್ಟಲ್ಲಿ, ಮಂಡಿಯಲ್ಲಿ ಕೂಡ ಕಾಣಿಸ್ಕೊಳ್ಬಹುದು. ಸೊ ಈ ತರ ನಿಮ್ಗೆ ಏನಾದ್ರೂ ಗಂಟುಗಳಾಗ್ತಾ ಇದೆ, ಪೇನ್ ಆಗ್ತಾ ಇದೆ ಅಂದ್ರೆ ಡೆಫಿನೆಟ್ಲಿ ಹೋಮಿಯೋಪತಿಯಲ್ಲಿ ಯೂರಿಕ್ ಆಸಿಡ್ ಅಂಶ ಕಂಟ್ರೋಲ್ ಆಗೋದಕ್ಕೆ ಕೂಡ ಮೆಡಿಕೇಶನ್ಸ್ ನ ಕೊಡಲಾಗುತ್ತೆ. ಸೊ ಇದರಿಂದ ಕೆಲವು ಆಹಾರ ಪದ್ಧತಿ ನಾನು ಆಲ್ರೆಡಿ ಹೇಳಿದೆ, ಆ ತರ ನೀವು ಸ್ವಲ್ಪ ಆಹಾರದಲ್ಲಿ ಕೂಡ ಚೇಂಜಸ್ ಮಾಡಿಕೊಂಡು ಮೆಡಿಸಿನ್ಸ್ ಪ್ರಾಪರ್ ಆಗಿ ತಗೊಳ್ತಾ ಹೋದ್ರೆ ಖಂಡಿತವಾಗ್ಲೂ ಈ ಗೌಟಿ ಆರ್ಥ್ರೈಟಿಸ್ ಪದೇ ಪದೇ ರಿಕರ್ ಆಗೋದು, ಜಾಸ್ತಿ ಆಗೋದು, ಸಿವಿಯರ್ ಆಗೋದು, ಸೊ ಈ ಪ್ರಾಬ್ಲಮ್ ಆಗಿ ಆಗಿ ಕೆಲವರಿಗೆ ಮೂಳೆ ಕೂಡ ಸವಿತ ಹೋಗುತ್ತೆ. ಯಾವಾಗ ಯೂರಿಕ್ ಆಸಿಡ್ ಅಂಶ ಆ
ಆ ಕಲ್ಲುಗಳಾಗಿ ಜಾಯಿಂಟ್ ಮಧ್ಯದಲ್ಲಿ ಸೇರ್ಕೊಳ್ಳುತ್ತೆ. ಆ ಕಲ್ಲುಗಳು ಏನ್ ಮಾಡುತ್ತೆ, ನಮ್ಮ ಕಾರ್ಟಿಲೇಜ್ಗೆ ನಮ್ಮ ಮೂಳೆಗೆ ಫ್ರಿಕ್ಷನ್ ಮಾಡ್ತಾ ಹೋಗುತ್ತೆ. ಇದರಿಂದ ತುಂಬಾ ವರ್ಷಗಳಿಂದ ಗೌಟ್ ಸಮಸ್ಯೆ ಇದ್ದಲ್ಲಿ ಮೂಳೆಯನ್ನು ಸವಿಯೋದಕ್ಕೂ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ಈ ಒಂದು ಸಮಸ್ಯೆಗಳನ್ನು ನಾವು ಕಾಂಪ್ಲಿಕೇಶನ್ಸ್ ಹೋಗೋದನ್ನ ತಡೆಯೋದಕ್ಕೆ ಕೂಡ ಚಿಕಿತ್ಸೆ ಕೊಡ್ತಾ ಇರ್ತೀವಿ. ಸೊ ನೀವು ಕೂಡ ಬಂದು ಭೇಟಿ ಆಗ್ಬೋದು. ಎಷ್ಟು ಮಟ್ಟಿಗೆ ಆ ಯೂರಿಕ್ ಆಸಿಡ್ ಅಂಶ ಜಾಸ್ತಿ ಇದೆ ನೋಡಿಕೊಂಡು ನಿಮ್ಮ ರಿಪೋರ್ಟ್ ಸಮೇತ ನೋಡಿಕೊಂಡು ಅದಕ್ಕೆ ತಕ್ಕಾಗಿ ನಮ್ಮ ಹೋಮಿಯೋಪತಿಯಲ್ಲಿ ಚಿಕಿತ್ಸೆ ಅನ್ನೋದು ಕೂಡ ಕೊಡಲಾಗುತ್ತೆ. ಅದು ಪದೇ ಪದೇ ರೀಅಕರೆನ್ಸ್ ಆಗೋದನ್ನ ಕೂಡ ನಾವು ಕಡಿಮೆ ಮಾಡ್ತಾ ಹೋಗ್ಬೋದು. ಜೊತೆಗೆ ನಿಮ್ಮ ಏಜ್ಗೆ ತಕ್ಕಾಗಿ ರಿಸಲ್ಟ್ಸ್ ಅನ್ನೋದು ಕೂಡ ನೀವು ಪಡ್ಕೊಳ್ಬಹುದು. ಓಕೆ, ಧನ್ಯವಾದಗಳು. ವೀಕ್ಷಕರೇ, ಕಾರ್ಯಕ್ರಮವನ್ನ ಮುಗಿಸುವಂತ ಸಮಯ ಆಯ್ತು. ಎಷ್ಟೋ ಜನ ನಮ್ಮ ಕಾರ್ಯಕ್ರಮಕ್ಕೆ ಕರೆ ಮಾಡಿರ್ತೀರಾ, ಎಷ್ಟೋ ಕರೆಗಳನ್ನ ಸ್ವೀಕರಿಸೋದಕ್ಕೆ ಆಗಿಲ್ಲದೆ ಇರ್ಬೋದು. ಅದಕ್ಕೋಸ್ಕರ ನೀವು ಡಾಕ್ಟರ್ನ ನೇರವಾಗಿ ಭೇಟಿ ಮಾಡಬೇಕು ಅಂದ್ರೆ ನಮ್ಮ ಟಿವಿ ಚಾನೆಲ್ನಲ್ಲಿ ಒಂದು ವಿಳಾಸ ಬರುತ್ತೆ, ಅದಕ್ಕೆ ನೀವು ಖಂಡಿತವಾಗಿ ಕರೆ ಮಾಡಿ ಡಾಕ್ಟರ್ನ ನೇರವಾಗಿ ಭೇಟಿ ಮಾಡಬಹುದು. ಡಾಕ್ಟರ್, ನೀವು ಇಷ್ಟದಂತ ಆರ್ಥೈಟಿಸ್ ಬಗ್ಗೆ ಹೇಳ್ಕೊಟ್ರಿ, ಎಲ್ಲ ಮಾಹಿತಿನ ತಿಳಿಸ್ಕೊಟ್ರಿ, ಧನ್ಯವಾದಗಳು. ಥ್ಯಾಂಕ್ ಯು. ವೀಕ್ಷಕರೇ, ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಕ್ಷಣ ಕ್ಷಣ ಸುದ್ದಿಗಾಗಿ ನೋಡ್ತಾ ಇರಿ ಟಿವಿ ಒನ್. ಗರಿಬಿಚ್ಚಿ ಕುಣಿಯುವುದೆಲ್ಲ